Hi friends, welcome to Classic Education YouTube channel. So, ivattina ondu Hindu analysis alli kelavondishtu important editorials matte article na discuss martidvi. So, first article enide nodri, Japan's continuing struggle with gender parity. Andre Japan avru igena linga asamanate athwa linga samanate bagge yen avruge gender parity bandilla, adre disparity ide. Andre eshtu jana ganmakkalu idare eshtu jana henmakkalu enirbekalla linga samanate adu bartha illala aa struggle yakide anta illi avru discussion ana martidare. Investing in women education and health may be limited impact if it is a society trapped in gender norms. Nodri, neevu women's education andre mahila shikshanadolage matte avaru aarogyadolage eshta investment ana madidru kuda adenappa andre thumba kadame impact ana madutte. Yakandre society vichara athwa ondu society age vichara enappa andre male dominated society idre ee kelavondishtu idu enappa andre work agala anta avaru heltidare. So ನೀವು ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಏನಪ್ಪ ಅಂದರೆ ಸೋಷಲ್ ಇಶ್ಯೂಸ್ ಅಥವಾ ಸೊಸೈಟಿಯಲ್ಲಿ ಚೇಂಜಸ್ನ ನೋಡಬೇಕಂತ ಇಲ್ಲಿ ಯಾವ ಥರ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆ ಥರ ಡಾಟಾ ಬೇರೆ ಹೇಳ್ತಾರೆ. ಏನಪ್ಪ ಅಂದರೆ ರೀಸೆಂಟಾಗಿ ಜಪಾನಲ್ಲಿ ಎಷ್ಟು ಜನನ ಆಗಿದೆ ಅಥವಾ ಎಷ್ಟು ಎಷ್ಟು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅಂದರೆ 8,10,000 ಜನರಿಗೆ ಮಾತ್ರ ಏನಪ್ಪ ಅಂದರೆ ಜನ್ಮವನ್ನು ನೀಡಿದ್ದಾರೆ. ಇದೇನಪ್ಪ ಅಂದರೆ ಲೀಸ್ಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡುವಂತ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಏನಿದೆಯಲ್ಲ 2022 ಪ್ರಕಾರ ಜಪಾನ್ ಏನಪ್ಪ ಅಂದ್ರೆ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಅತ್ಯಂತ ಲೀಸ್ಟ್ ಜೆಂಡರ್ ಡಿಸ್ಪ್ಯಾರಿಟಿ ಅಥವಾ ಜೆಂಡರ್ ಪ್ಯಾರಿಟಿ ಇರುವಂತ ದೇಶ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಆಲ್ಮೋಸ್ಟ್ ಏನಾಗತ್ತಪ್ಪ ಅಂದ್ರೆ ಲಿಂಗ ಸಮಾನತೆ ಇರುತ್ತೆ, ಅಲ್ಲಿ ಯಾವುದೇ ತರನಾದಂತ ಏನಪ್ಪ ಅಂದ್ರೆ ಅಸಮಾನತೆ ಇರೋದಿಲ್ಲ. ಬಟ್ ಜಪಾನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಆ ತರ ಆಗ್ತಿಲ್ಲ. ಜಪಾನ್ ಅಲ್ಲಿ ಲಿಂಗ ಅಸಮಾನತೆ ಕೂಡ ಈಗೂ ಇದೆ ಅಂತ ಅವರು ಹೇಳ್ತಿದ್ದಾರೆ. ಡೆವಲಪ್ಡ್ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇದು ತುಂಬಾ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ರಿ ಎಜುಕೇಷನ್ಸ್ ಮತ್ತೆ ಹೆಲ್ತ್ ಒಳಗೆ, ಅದು ಮ್ಯಾಟರ್ ಆಗಲ್ಲ. ಬಟ್ ವಾಟ್ ಮ್ಯಾಟರ್ಸ್ ಮೋರ್ಸ್ ಈಸ್ ಸೊಸೈಟಲ್ ಥಿಂಕಿಂಗ್, ಹೌ ಆ ಸೊಸೈಟಿ ಥಿಂಕ್ಸ್ ಅಬೌಟ್ ಅ ಗರ್ಲ್ ಚೈಲ್ಡ್. ಅಂದ್ರೆ ಈ ಸಮಾಜ ಯಾವ ತರನಾಗಿ ಹೆಣ್ಮಕ್ಳನ್ನ ನೋಡುತ್ತೆ ಮತ್ತೆ ಎಸ್ಪೆಷಲಿ ಹೆಣ್ಣು ಹುಟ್ಟಿದಾಗ ಯಾವ ತರನಾಗಿ ರಿಯಾಕ್ಟ್ ಮಾಡುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾವುದೇ ಒಂದು ಕಂಟ್ರಿ ಟ್ರಾನ್ಸ್ಫಾರ್ಮೇಶನ್ ಆದ್ರೂ ಅಂದ್ರೆ ಡೆವಲಪ್ಡ್ ಕಂಟ್ರಿಯಿಂದ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆದ್ರೂ, ಫಾರ್ ಎಕ್ಸಾಂಪಲ್ ನೋಡ್ರಿ, ಅಭಿವೃದ್ಧಿ ಹೊಂದುತ್ತಿರುವ ಕಂಟ್ರಿಯಿಂದ ಅಭಿವೃದ್ಧಿ ಹೊಂದಿದ ಕಂಟ್ರಿ ಆದ್ರೆ ಇಲ್ಲೇನಾಗತ್ತಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಲಿಂಗ ಅಸಮಾನತೆ ಜಾಸ್ತಿ ಇರುತ್ತೆ. ಬಟ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಲಿಂಗ ಸಮಾನತೆಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಏನಪ್ಪ ಅಂದ್ರೆ ಎಲ್ಲ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಾಣಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ನಾವು ಭಾರತೀಯರು ಏನಪ್ಪ ಅಂದ್ರೆ 2047 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿ ಏನ್ ಕನ್ವರ್ಟ್ ಆಗ್ತಿವಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜಪಾನಿಂದ ಏನೇನು ಪಾಠಗಳನ್ನ ಕಲಿಬೇಕಂತ ಅವರು ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ, ಜಪಾನ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿದ್ರು ಕೂಡ ಏನಪ್ಪ ಅಂದ್ರೆ ಈ ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್ ಒಳಗೆ ತುಂಬಾ ಕಡಿಮೆ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದಾರಲ್ಲ ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ 2022, ಜಪಾನ್ 116ನೇ ರ್ಯಾಂಕ್ ಬಂದಿದೆ. 146ರಲ್ಲಿ 116ನೇ ರ್ಯಾಂಕ್ ಬಂದಿದೆ. ಇದು ಡೆವಲಪ್ಡ್ ಕಂಟ್ರೀಸ್ ಅಲ್ಲೇ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, G7 ಗ್ರೂಪಿಂಗ್ ಅಲ್ಲಿ ಇದೆಯಲ್ಲ ಅದರೊಳಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿಗಳು ಏನಪ್ಪ ಅಂದ್ರೆ 10ರಿಂದ 27 ರ್ಯಾಂಕ್ ಬಂದ್ರೆ ಇಟಲಿ ಒಂದು ಬಿಟ್ಟು, ಇಟಲಿ ಏನಪ್ಪ ಅಂದ್ರೆ 63ನೇ ರ್ಯಾಂಕ್ ಬಂದಿದೆ ಬಿಟ್ರೆ ಜಪಾನ್ ಒಂದೇ ಏನಪ್ಪ ಅಂದ್ರೆ 116ನೇ ರ್ಯಾಂಕ್ ಬರೆದಿದ್ದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಯಾಕೆ ಈ ಡೆವಲಪ್ಡ್ ಕಂಟ್ರಿಲಿ ಜಪಾನ್ ಇಷ್ಟು ಸ್ಕೋರ್ ಕಮ್ಮಿ ಮಾಡಿದೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಎಜುಕೇಶನ್ಸ್ ಇಲ್ವಾ ಅಥವಾ ಹೆಲ್ತ್ ಬೆನಿಫಿಟ್ ಇಲ್ವಾ, ಯಾಕೆ ಇದು ಹಿಂದುಳಿತಿದೆ ಅಂತ ಇಲ್ಲಿ ಯಾವ ತರ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು 15 ಇಯರ್ ಓಲ್ಡ್ ಬಾಯ್ಸ್ ಅಥವಾ ಗರ್ಲ್ಸ್ ಅನ್ನ ತಗೊಂಡ್ರೆ ಜಪನೀಸ್ ಅಲ್ಲಿ ಅವರು ಮ್ಯಾಥಮೆಟಿಕ್ಸ್ ಮತ್ತೆ ಅದರ್ ಲಿಟ್ರಸಿ ಒಳಗೆ ಈ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಇದಾರಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಸೈಂಟಿಫಿಕ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಆರೋಗ್ಯ ಮತ್ತೆ ಸರ್ವೈವಲ್ ಒಳಗೆ ನೋಡಿದ್ರೆ ಇನ್ಕ್ಲೂಡಿಂಗ್ ವುಮೆನ್ಸ್ ಹೆಲ್ತ್ ಅನ್ನು ನೋಡಿದ್ರು ಕೂಡ ಇಲ್ಲಿ ಜಪಾನ್ ಸ್ಕೋರ್ ಎಷ್ಟಿದೆ ಅಂದ್ರೆ 0.97 ಇದೆ. ಅಂದ್ರೆ ಆಲ್ಮೋಸ್ಟ್ 1 ಗೆ 0.97 ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ಏನಪ್ಪ ಅಂದ್ರೆ ಜಪಾನ್ ಯಾಕೆ ಈ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂದ್ರೆ ಲಿಂಗ ಅಸಮಾನತೆ ಅಥವಾ ಜೆಂಡರ್ ಗ್ಯಾಪ್ ಲಿಂಗ ಅಸಮಾನತೆ ಇಂಡೆಕ್ಸ್ ಒಳಗೆ 116ನೇ ರ್ಯಾಂಕ್ ಯಾಕೆ ಬಂದಿದೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಆಧಾರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಜಪಾನ್ ಈ ರ್ಯಾಂಕಿಗೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಟಾಪ್ ಲೀಡರ್ಶಿಪ್ ಜಾಬ್ಸ್ ಅಲ್ಲಿ ಅಥವಾ ರೋಲ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ಹೆಣ್ಣು ಮಕ್ಕಳ ಪ್ರೆಸೆನ್ಸ್ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಮಹಿಳೆಯರು ಎಷ್ಟು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ ಅಥವಾ ಸಂಸತ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಷ್ಟು ಜನನ ನಾವು ಸಂಸತ್ತಿಗೆ ಕಳಿಸಿದೀವಿ ಅಂತ ನೋಡಿದಾಗ ಜಪಾನಿನ ರ್ಯಾಂಕ್ ಎಷ್ಟು ಬರುತ್ತೆ ಅಂದ್ರೆ 130 ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ ಮಹಿಳೆಯರು ದೊಡ್ಡ ದೊಡ್ಡ ಸೀನಿಯರ್ ಆಫೀಸರ್ಸ್ ಆಗಿ ಮತ್ತೆ ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡೋದು ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ.
ಜಪಾನಿನಲ್ಲಿ ಒಟ್ಟು ಇರುವಂತ ಪಾರ್ಲಿಮೆಂಟರಿ ಸೀಟ್ ಅಲ್ಲಿ ಏನಪ್ಪ ಅಂದ್ರೆ 10% ಮಾತ್ರ ಏನಪ್ಪ ಅಂದ್ರೆ ಮಹಿಳೆಯರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, G7 ಅಲ್ಲಿ ಏನಪ್ಪ ಅಂದ್ರೆ ಮೋರ್ ದನ್ 30% ಸೀಟ್ಸ್ ಯಾರು ತಗೊಂಡಿದ್ದಾರೆ ಅಂದ್ರೆ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿ ಅಥವಾ ಮಹಿಳೆಯರಿಗೆ ಎಲೆಕ್ಟ್ ಮಾಡಿದ್ರೆ. ಜಪಾನ್ ಅಲ್ಲಿ 90% ಜನ ಪುರುಷರು ಪಾರ್ಲಿಮೆಂಟ್ ಅಲ್ಲಿದ್ರೆ, ಸಂಸತ್ ಅಲ್ಲಿದ್ರೆ 10% ಮಾತ್ರ ಮಹಿಳೆಯರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಳೆದ 50 ವರ್ಷದಲ್ಲಿ ಜಪಾನಿಗೆ ಯಾವುದೇ ತರಹ ಅಂತ ಮಹಿಳಾ ಪ್ರಧಾನಮಂತ್ರಿ ಸಿಕ್ಕಿಲ್ಲ ಅಥವಾ ಮಹಿಳಾ ಪ್ರಧಾನಮಂತ್ರಿ ಆ ದೇಶವನ್ನ ಮುನ್ನಡೆಸಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಏನ್ ಜೆಂಡರ್ ಗ್ಯಾಪ್ ಅಥವಾ ಲಿಂಗ ಅಸಮಾನತೆಗೆ ಏನೇನು ಕಾರಣಗಳು ಅಂತಂದ್ರೆ, ಸೊ ನೋಡ್ರಿ, ಫಸ್ಟ್ ಆ ಥರ ಡಿಸ್ಕಸ್ ಮಾಡ್ತಿರೋದು ವೈಡ್ ಸ್ಪ್ರೆಡ್ ಮೈಂಡ್ಸೆಟ್ ಅಂದ್ರೆ ಯಾವ ತರನಾಗಿ ಮೈಂಡ್ಸೆಟ್ ಇದೆ ಅಂತ. ಸೊ ನೋಡ್ರಿ, ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಕಾಂಟ್ರವರ್ಸೀಸ್ ಬಂದಿದೆ ಯಾವ ತರ ಅಂದ್ರೆ, ಈ ಪಾರ್ಲಿಮೆಂಟ್ ಅಲ್ಲಿ ಸೆಕ್ಸಿಸಮ್ ಬಗ್ಗೆ ಮತ್ತೆ ಕಂಪನಿ ಬೋರ್ಡ್ ರೂಮ್ಸ್ ಅಲ್ಲಿ ಸೆಕ್ಸಿಸಮ್ಸ್ ಬಗ್ಗೆ ಏನಪ್ಪ ಅಂದ್ರೆ ಬಂದಿತ್ತು. ಫಾರ್ ಎಕ್ಸಾಂಪಲ್ ಅವರು ಇನ್ಸ್ಟೆನ್ಸ್ ಅನ್ನ ಹೇಳ್ತಾರೆ, 2021ರಲ್ಲಿ ಏನಪ್ಪ ಅಂದ್ರೆ ಈ ಟೋಕಿಯೋ ಒಲಿಂಪಿಕ್ಸ್ ಹೆಡ್ ಕಮಿಟಿ ಮತ್ತೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹೆಣ್ಮಗಳ ಮೇಲೆ ಕಮೆಂಟ್ ಮಾಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಜಾಗತಿಕವಾಗಿ ಅವರಿಗೆ ಬ್ಲಾಕ್ ಲ್ಯಾಶ್ ಆಗುತ್ತೆ, ಜೊತೆಗೆ ಅವರಿಗೆ ರಿಸೈನ್ ಮಾಡೋ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವರೇನ್ ರಿಮಾರ್ಕ್ಸ್ ಕೊಡ್ತಾರೆ ಅಂದ್ರೆ, ಯಾಕೆ ಮಹಿಳೆಯರು ಬೋರ್ಡ್ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದಪ್ಪ ಅಂದ್ರೆ, ಅವರು ತುಂಬಾ ಮಾತಾಡ್ತಾರೆ ಅದಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಅವರು ಹೇಳ್ತಾರೆ. ಇದಕ್ಕೋಸ್ಕರ ಏನಾಗುತ್ತಂದ್ರೆ ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಆಗಿ ಅವ್ರನ್ನ ರೆಸಿಗ್ನೇಷನ್ ಕೊಡೋ ಲೆವೆಲ್ಗೂ ತಗೊಂಬರುತ್ತೆ. ಜೊತೆಗೆ ನೋಡ್ರಿ, ಪೊಲಿಟಿಕಲ್ ಸ್ಪೀಸಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಮಹಿಳೆಯರಿಗೆ ಏನಂತ ರೆಫರ್ ಮಾಡ್ತಾರೆ ಅಂದ್ರೆ ಬರ್ತ್ ಗಿವಿಂಗ್ ಮಷಿನ್ಸ್ ಅಂದ್ರೆ ಜನ್ಮ ನೀಡುವ ಒಂದು ಮಷೀನ್ ಅಂತೇಳಿ ಅವ್ರಿಗೆ ರೆಫರೆನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಅಂತ ಸ್ಟೇಟ್ಮೆಂಟ್ಸ್ ಅನ್ನ ಲೆಟರ್ ಆಗಿ ರಿಟ್ರೀಟ್ ಮಾಡಿ ಮತ್ತೆ ಅಪೊಲೈಸ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಸ್ಟಿಲ್ ಸೋಷಿಯಲ್ ಮೈಂಡ್ ಸೆಟ್ ಏನಪ್ಪ ಅಂದ್ರೆ ಅದೇ ತರನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕೆಲವು ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಈ ಜಪಾನಿನ ಮೆಡಿಕಲ್ ಎಕ್ಸಾಮಿನೇಷನ್ ಎಂಟ್ರೆನ್ಸ್ ಒಳಗೆ ಏನಪ್ಪ ಅಂದ್ರೆ ಈ ಮಹಿಳೆಯರಿಗೆ ಯಾವುದೇ ತರಹದಂತ ಅವಕಾಶವನ್ನ ಕೊಟ್ಟಿದ್ದಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಅವಕಾಶವನ್ನ ಕೊಟ್ಟಿದ್ರು. ಅಲ್ಲಿರುವಂತ 70% ಸ್ಟೂಡೆಂಟ್ಸ್ ಏನಿದ್ರಪ್ಪ ಅಂದ್ರೆ ಪುರುಷರೇ ಇದ್ರು. ಯಾಕಂತ ಕೇಳಿದಾಗ ಅವ್ರೇನ್ ಹೇಳಿದ್ರು ಅಂದ್ರೆ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಏನಪ್ಪ ಅಂದ್ರೆ ಲೇಟರ್ ಮಹಿಳೆಯರು ಮದುವೆ ಆದಾಗ ಏನಾಗುತ್ತೆ ಅಂದ್ರೆ ಚೈಲ್ಡ್ ಬೇರಿಂಗ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಈ ಪ್ರೊಫೆಷನ್ಸ್ ಗೆ ಅವರು ಜಾಯ್ನ್ ಆಗಲ್ಲ, ಅದಕ್ಕೋಸ್ಕರ ನಾವು ಅವ್ರಿಗೆ ಅಡ್ಮಿಷನ್ಸ್ ಅನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಜಪಾನಿನ ಒಂದು ಎಕ್ಸಾಂಪಲ್ ಅನ್ನ ತಗೊಂಡ್ರೆ ಅಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾ ಆದಾಯ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದ್ರು ಕೂಡ ಲಿಂಗ ಅಸಮಾನತೆ ಬರುತ್ತೆ ಅಂತ ಯಾವುದೇ ತರನ ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಪನೀಸ್ ಸೊಸೈಟಿಗೂ ಕೂಡ ಏನಪ್ಪ ಅಂದ್ರೆ ಪುರುಷರ ಮೇಲೆ ತುಂಬಾ ಡಾಮಿನೆಂಟ್ ಆಗಿದೆ, ಅಂದ್ರೆ ಮೇಲ್ ಡಾಮಿನೆಂಟ್ ಸೊಸೈಟಿ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಪುರುಷ ಪ್ರಧಾನ ಸಮಾಜ ಆಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ಅಂತ ಜಾಸ್ತಿ ಅವಕಾಶವನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಕಾಮನ್ ಆಗಿ ಜಪನೀಸ್ ಅಲ್ಲಿ ಒಬ್ಬರ ವೈಫಿಗೆ ಅಥವಾ ಹೆಂಡತಿಗೆ ಏನಂತ ಕರೀತಾರೆ ಅಂದ್ರೆ ಕಣಾಯಿ ಅಂತ ಕರೀತಾರೆ. ಅಂದ್ರೆ ಇನ್ಸೈಡ್ ದ ಹೌಸ್ ಮನೆ ಒಳಗೆ ಇರೋರಿಗೆ ಏನಪ್ಪ ಅಂದ್ರೆ ಕಣಾಯಿ ಅಂತ ಕರೀತಾರೆ. ಅದೇ ತರ ಯಾರಾದ್ರೂ ಆಫೀಸ್ಗೆ ಹೋಗ್ತಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಸ್ಯಾಲರಿ ಮ್ಯಾನ್ ಅಂತ ಕರೀತಾರೆ. ಸೊ ನೋಡ್ರಿ, ಇಲ್ಲಿ ಸ್ಯಾಲರಿ ಪರ್ಸನ್ ಅಂತ ಕರಿಬೇಕಿತ್ತು, ಬಟ್ ಸ್ಯಾಲರಿ ಮ್ಯಾನ್ ಅಂತ ಕರೆಯೋದ್ರಿಂದ ಇದು ಕೂಡ ಏನಪ್ಪ ಅಂದ್ರೆ ಲಿಂಗ ಅಸಮಾನತೆಗೆ ಕಾರಣವಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾರೆಲ್ಲ ಸ್ಯಾಲರಿ ಮ್ಯಾನ್ ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಜಪನೀಸ್ ಸೊಸೈಟಿಯಲ್ಲಿ ತುಂಬಾ ಜಾಸ್ತಿ ರೆಸ್ಪೆಕ್ಟ್ ಇರುತ್ತೆ, ಜೊತೆಗೆ ಅವ್ರು ವೀಕೆಂಡ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನೂ ಕೂಡ ಜಾಸ್ತಿ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಪನೀಸ್ ವರ್ಕ್ ಕಲ್ಚರ್ ಯಾವ ತರ ಇದೆ ಅಂದ್ರೆ ಈ ಬಾಸಸ್ ಹೇಳೋ ಮಟ್ಟ ಏನಪ್ಪ ಅಂದ್ರೆ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನಿಮಗೆ ಒಂದು ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ ಆಫೀಸ್ 6:30 ಮುಗಿಯುತ್ತಂದ್ರೆ ನೀವು 6:30ಗೆ ಅಲ್ಲಿಂದ ಕೆಲಸವನ್ನ ಬಿಟ್ಟು ಹೋಗಂಗಿಲ್ಲ. ಯಾವಾಗ ನಿಮ್ಮ ಆಫೀಸಿನ ಬಾಸ್ ಹೇಳ್ತಾರಲ್ಲ ಅಲ್ಲಿವರೆಗೂ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಈವ್ನಿಂಗ್ ಅಲ್ಲಿ ಅವ್ರೇನಪ್ಪ ಅಂದ್ರೆ ನೊಮಿಕಾಯಿ ಅಂತ ಮಾಡ್ತಾರೆ, ಅಂದ್ರೆ ಈ ಡ್ರಿಂಕ್ಸ್ ಜೊತೆ ಜೊತೆಗೆ ಕನ್ವರ್ಜೇಷನ್ ನ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಜಪನೀಸ್ ವರ್ಕ್ ಲೈಫ್ ನ ಒಂದು ಕಾಮನ್ ಕಲ್ಚರ್ ಆಗಿದೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾರೆಲ್ಲ ಫ್ಯಾಮಿಲಿ ಪರ್ಸನ್ಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಮ್ಯಾರಿಡ್ ವುಮೆನ್ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳ ತಾಯಂದಿರ್ತಾರಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಈ ತರದ ವರ್ಕ್ ಕಲ್ಚರ್ಗೆ ಅಡ್ಜಸ್ಟ್ ಹಾಕಾಗಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರಾಂಗ್ ಕೆರಿಯರ್ ಅನ್ನ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅಂತ ಒಂದು ಜಪನೀಸ್ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಪಾರ್ಟ್ ಟೈಮ್ ಮತ್ತೆ ಲೋ ಪೇಯಿಂಗ್ ಜಾಬ್ಸ್ ಅನ್ನ ಜಾಯ್ನ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೆಕ್ರೆಟರಿ ಆಗಿ ಅಥವಾ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಯಾರೆಲ್ಲ ಈ ಮಾರ್ಕೆಟ್ ಇಂದ ಬರ್ತಾರೆ ಅಥವಾ ಕೆಲಸದಿಂದ ಬರ್ತಾರಲ್ಲ ಅವ್ರಿಗೆ ಏನ್ ಕರೀತಾರೆ ಅಂದ್ರೆ ಹೆಣ್ಮಕ್ಳಿಗೆ ಮಮ್ಮಿ ಟ್ರ್ಯಾಕ್ ಅಂತ ಕರೀತಾರೆ. ಸೊ ಇಂಥ ಕೆಲಸಗಳಲ್ಲಿ ಯಾವುದೇ ತರಹ ಅಂತ ಪ್ರೋಗ್ರೆಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಜಪನೀಸ್ ಜನರ ಪ್ರಕಾರ ಏನಪ್ಪ ಅಂದ್ರೆ ಈ ಮಹಿಳೆಯರು ಅನ್ಸೂಟೇಬಲ್ ಇದ್ದಾರೆ ಯಾವುದಕ್ಕೋಸ್ಕರ ಅಂದ್ರೆ ಲೀಡರ್ಶಿಪ್ ಅಥವಾ ಲೀಡರ್ ಜಾಬ್ಸ್ಗೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವರು ತುಂಬಾ ಕೆಳಹಂತದ ಜಾಬ್ ಅಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಪನೀಸ್ ಕಂಪ್ನಿನ ತಗೊಂಡ್ರೆ ಅದರಲ್ಲಿ ಕೇವಲ 8% ಮಾತ್ರ ಏನಪ್ಪ ಅಂದ್ರೆ ಮಹಿಳೆಯರು ಹೆಡ್ ಆಗಿದ್ದಾರೆ, ಲೆಸ್ ದನ್ 8% ಅಥವಾ 8% ಮಾತ್ರ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಜಪಾನಿನ 5% ಮಹಿಳೆಯರು ಮಾತ್ರ ಏನಪ್ಪ ಅಂದ್ರೆ ಮಿಡಲ್ ಮ್ಯಾನೇಜ್ಮೆಂಟ್ ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ರೆ,
ಜಪಾನ್ ನಲ್ಲಿ ನೋಡ್ರಿ ಪುರುಷರು ಎಷ್ಟು ಸ್ಯಾಲರಿನ ತಗೋತಾರೆ ಅಥವಾ ಪುರುಷರು ಎಷ್ಟು ಗಳಿಸ್ತಾರಲ್ಲ ಅದ್ರ ಕೇವಲ 57% ಮಾತ್ರ ಏನಪ್ಪ ಅಂದ್ರೆ ಮಹಿಳೆಯರು ಜಪಾನ್ ನಲ್ಲಿ ಗಳಿಸ್ತಾರೆ. ಅದೇ ನೀವು ಒಇಸಿಡಿ ಅಲ್ಲಿ ನೋಡಿದ್ರೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಜಪಾನ್ ಲೀಸ್ಟ್ ಇದೆ ಅಂತ ಇಲ್ಲಿ ಅವತ್ತರ್ ಹೇಳ್ತಿದ್ದಾರೆ. ಹಾಗಾದ್ರೆ ಇದ್ರ ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಏನಿದೆ ನೋಡ್ರಿ, ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಈ ಲಿಂಗ ಅಸಮಾನತೆಯಿಂದ ಏನು ಇಂಪ್ಯಾಕ್ಟ್ ಆಗತ್ತಂದ್ರೆ, ಸೊ ನೋಡ್ರಿ ಫಸ್ಟ್ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಈಗ ನೋಡ್ರಿ ಏನ್ ಮ್ಯಾರೇಜಸ್ ಆಗ್ತವೆ, ಮದುವೆ ಆಗ್ತವೆ ಅಲ್ಲಿ ಜಪಾನ್ ಅಲ್ಲಿ ತುಂಬಾ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಇನ್ಇಕ್ವಾಲಿಟಿ ಇಂದ ಏನಪ್ಪ ಅಂದ್ರೆ ಮದುವೆ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಆಗಿದೆ, ಡಿಕ್ಲೈನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಫರ್ಟಿಲಿಟಿ ರೇಟ್ ಅಂದ್ರೆ ಸಂತಾನೋತ್ಪತ್ತಿ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಮ್ಯಾರೇಜ್ ರೇಟ್ಸ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ, ಜಪಾನ್ ಅಲ್ಲಿ 1970s ಕಂಪೇರ್ ಮಾಡಿದ್ರೆ ಅಂದ್ರೆ 1950 ಕಂಪೇರ್ ಮಾಡಿದ್ರೆ 50% ರಿಡಕ್ಷನ್ ಆಗಿದೆ. ಅಂದ್ರೆ 1970ರಲ್ಲಿ ಪ್ರತಿ ತಿಂಗಳು 100 ಮದುವೆ ಆದ್ರೆ ಈಗ ಅದು 2022ಗೆ ಕೇವಲ 50 ಮದುವೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸಂತಾನೋತ್ಪತ್ತಿನೂ ಕೂಡ ಏನಪ್ಪ ಅಂದ್ರೆ ಪ್ರತಿ ಹೆಣ್ಮಗಳು ಕೇವಲ 1.3 ಚಿಲ್ಡ್ರನ್ಸ್ ಅನ್ನ ಮಾತ್ರ ಹೇರ್ತಾರೆ. ಅದೇ ಇಂಡಿಯಾಗೆ ತಗೊಂಡ್ರೆ ಆಲ್ಮೋಸ್ಟ್ 2.1, ಅಂದ್ರೆ ನಾವು ರಿಪ್ಲೇಸಬಲ್ ಲೆವೆಲ್ ಗೆ ಬಂದಿದೀವಿ. ಬಟ್ ಜಪಾನ್ ಅಲ್ಲಿ ಏನಪ್ಪ ಅಂದ್ರೆ 1.3 ಲೆವೆಲ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಹೈ ಅಪರ್ಚುನಿಟಿ ಕಾಸ್ಟ್ ಏನಿದೆ ಅಂದ್ರೆ ಕೇರ್ ಗಿವಿಂಗ್ ಮತ್ತೆ ಮದರ್ಹುಡ್, ಇದನ್ನ ಜಪಾನೀಸ್ ಹೆಣ್ಮಕ್ಳು ಏನಂತಾರೆ ಅಂದ್ರೆ ಬರ್ಡನ್ ಅಂತ ತಿಳ್ಕೊತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳನ್ನ ನೋಡ್ಕೊಳ್ಳೋದು ಮದುವೆ ಆಗೋದು ಬರ್ಡನ್ ಅಂತ ತಿಳ್ಕೊಂಡು ಅವರು ಸಿಂಗಲ್ ಆಗಿರೋಕೆ ತುಂಬಾ ಇಷ್ಟವನ್ನ ಪಡ್ತಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗಿದೆಪ್ಪ ಅಂದ್ರೆ ಡಬಲ್ ಟ್ರಬಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನೋಡ್ರಿ ಲಾಂಗ್ ಸ್ಟಾಗ್ನೆಂಟ್ ಇದೆ ಅಂದ್ರೆ ಜಪನೀಸ್ ಎಕನಾಮಿ ಗ್ರೋತ್ ಇಲ್ಲ ಮತ್ತೆ ಕಡಿಮೆ ಆಗಲಿಲ್ಲ, ಸ್ಟಾಗ್ನೆಂಟ್ ಆಗಿ ಅಂದ್ರೆ ನಿಂತ ನೀರ್ ತರ ನಿಂತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಲೋ ಮ್ಯಾರೇಜ್ ರೇಟ್ ಇಂದ ಏನಪ್ಪ ಅಂದ್ರೆ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗಿದೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಏನಪ್ಪ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ ತರನಾಗಿ ಅಂದ್ರೆ ಈಗ ಯಾರಾದ್ರೂ ಸಿಂಗಲ್ ಇದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರೆಂಟಲ್ ಹೌಸ್ ಮೇಲೆ ಇರ್ತಾರೆ, ಅವ್ರ ಮನೆ ಕಟ್ಕೊಳ್ಳಕ್ಕೆ ಜಾಸ್ತಿ ಯೋಚನೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನ ಲೋ ಬರ್ತ್ ರೇಟ್ ಇದ್ರೆ ಏನಾಗತ್ತಪ್ಪ ಅಂದ್ರೆ ಫ್ಯೂಚರ್ ವರ್ಕ್ ಫೋರ್ಸ್ ಬರಲ್ಲ. ಈಗ ನೋಡ್ರಿ ಈಗ ಹೀಗಿರುವಂತ ಯುವಕರು ಮದುವೆ ಆಗಿ ಮಕ್ಕಳನ್ನ ಹೆತ್ತರೆ ಮುಂದಿನ ಜನರೇಷನ್ ಗೆ ವರ್ಕ್ ಫೋರ್ಸ್ ಬರುತ್ತೆ. ಮದುವೆನ ಆಗ್ಲಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಮುಂದಿನ ಜನರೇಷನ್ ಗೆ ವರ್ಕ್ ಫೋರ್ಸ್ ಏನಿರುತ್ತಲ್ಲ ಆ ವರ್ಕ್ ಫೋರ್ಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಮೇಲ್ ಮತ್ತೆ ಫಿಮೇಲ್ ಇದ್ರಲ್ಲಿ ಏನಪ್ಪ ಅಂದ್ರೆ ಇನ್ಕಮ್ ತಗೊಳ್ಳೋದ್ರ ಆದಾಯ ಗಳಿಕೆಯಲ್ಲೂ ತುಂಬಾ ಗ್ಯಾಪ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಲೋ ಬರ್ತ್ ರೇಟ್ ಇಂದ ಏನಪ್ಪ ಅಂದ್ರೆ ಲಾಂಗ್ ಟೈಮ್ ಅಲ್ಲಿ ಫ್ಯೂಚರ್ ವರ್ಕ್ ಫೋರ್ಸ್ ಇರಲ್ಲ, ಜೊತೆಗೆ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಇದರಿಂದ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಪೆನ್ಷನ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ, ಇದು ಪಬ್ಲಿಕ್ ಎಕ್ಸ್ಚಿಕರ್ ಗೆ ಬರ್ಡನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಬಹಳಷ್ಟು ಜನ ಏನಪ್ಪ ಅಂದ್ರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಏನಿದೆಯಲ್ಲ ಅದರದ್ದು ಅರ್ಧದಷ್ಟು ಪಾಪ್ಯುಲೇಷನ್ಸ್ ಏನಪ್ಪ ಅಂದ್ರೆ ಈಗ ಡಿಪೆಂಡ್ ಆಗಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಜಪನೀಸ್ ಹೆಣ್ಮಕ್ಳು ತುಂಬಾ ಲೇಟ್ ಆಗಿ ಮದುವೆ ಆಗೋದ್ರಿಂದ ಅವ್ರ ಫರ್ಟಿಲಿಟಿ ರೇಟ್ ಕಮ್ಮಿ ಆಗಿದ್ರಿಂದ ಫ್ಯೂಚರ್ ವರ್ಕ್ ಫೋರ್ಸ್ ಕಮ್ಮಿ ಆಗಿದೆ, ಅದನ್ನ ಆಲ್ರೆಡಿ ಏನಪ್ಪ ಅಂದ್ರೆ ಈಗ ಜಪಾನ್ ಈಗ ಫೇಸ್ ಮಾಡ್ತಿದೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ ಈ ತರ ಏನು ಲಿಂಗ ಅಸಮಾನತೆ ಇದೆಯಲ್ಲ ಇದನ್ನ ತೊಲಗಿಸ್ಕೋಸ್ಕರ ಏನಪ್ಪ ಅಂದ್ರೆ ಗವರ್ಮೆಂಟ್ ಕೂಡ ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡಿದೆ. ಈಗ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದಂತ ಸಿನೋಜಾ ಅಬೆ ಅವರು ಏನಪ್ಪ ಅಂದ್ರೆ ಉಮನಾಕ್ಸಿಕ್ ಅಂದ್ರೆ ಉಮನ್ ಸೆಂಟ್ರಿಕ್ ಕೆಲವೊಂದಿಷ್ಟು ಪಾಲಿಸೀಸ್ ನ ತಗೊಂಡ್ಬಂದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಈ ಉಮನ್ ಆಕ್ಸಿಕ್ ಪ್ರಕಾರ ಏನಪ್ಪ ಅಂದ್ರೆ ಈ ಮಹಿಳೆಯರು ಏನು ಲೇಬರ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅದನ್ನ ಜಾಸ್ತಿ ಮಾಡಬೇಕು. ಜೊತೆಗೆ ನೋಡ್ರಿ ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಅಂದ್ರೆ ಟಾಪ್ ಪೊಸಿಷನ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ 30% ಅವರೇ ಇರಬೇಕು 2020 ಅಂತ ಹೇಳಿದ್ರು. ಬಟ್ 2020ಕ್ಕೆ ಏನಪ್ಪಾ ಅಂದ್ರೆ ಈ ಗೋಲ್ ರೀಚ್ ಆಗ್ಲಿಲ್ಲ, ಅದನ್ನ ಏನ್ ಮಾಡಿದ್ರು ಅಂದ್ರೆ ರಿವೈಸ್ಡ್ ಮಾಡಿ 2030ಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಈ ಗೋಲ್ ಅನ್ನ ಅಥವಾ ಈ ಗುರಿನ ಅಚೀವ್ ಮಾಡಬಹುದಂದ್ರೆ ನೋಡ್ರಿ ಕಳೆದ ತಿಂಗಳೇನಾಗಿತ್ತಪ್ಪ ಅಂದ್ರೆ ಜಪನೀಸ್ ಲ್ಯಾಂಡ್ ಮಿನಿಸ್ಟ್ರಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಮೇಲ್ ಲೆಕ್ಚರ್ ನ ಹೈರ್ ಮಾಡಿದ್ರು. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಒಂದು ಕೋರ್ಸ್ ಮೇಲೆ ಒಂದು ಕಮ್ಯುನಿಟಿಗೆ ಲೆಕ್ಚರ್ ನ ಕೊಡೋದಕ್ಕೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಪ್ರೊಟೆಸ್ಟ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಅಲ್ಲಿ 15 ಹೆಣ್ಮಕ್ಳನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಆಯ್ಕೆ ಮಾಡಿದ್ರು ಅಥವಾ ಸೆಲೆಕ್ಟ್ ಮಾಡಿದ್ರು. ಹಾಗಾದ್ರೆ ಈ ಗುರಿನ ಅಚೀವ್ ಮಾಡಕ್ ಆಗತ್ತಂದ್ರೆ, ಸೊ ನೋಡ್ರಿ ಜಪನೀಸ್ ಲ್ಯಾಂಡ್ ಮಿನಿಸ್ಟ್ರಿ ಈ ತರ ಮಾಡಿದ್ರೆ ಬೇರೆ ಬೇರೆ ಪ್ರೈವೇಟ್ ಇಂಡಿವಿಜುವಲ್ಸ್ ಮತ್ತೆ ಕಮ್ಯುನಿಟೀಸ್ ಏನ್ ಮಾಡೋದು, ಜಸ್ಟ್ ಥಿಂಕ್ ಮಾಡ್ರಿ. ಸೊ ಅವ್ರ ಬಾಯಿ ಮಾತ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಉಮೆನ್ ಸೆಂಟ್ರಿಕ್ಸ್ ನಾವು ಪಾಲಿಸೀಸ್ ನ ತರ್ತಿದ್ವಿ, ಪ್ರೋಗ್ರಾಮ್ ನ ತರ್ತಿದ್ವಿ ಅಂತ ಹೇಳಿದ್ರು, ಪ್ರಾಕ್ಟಿಕಲ್ ಆಗಿ ಅವರು ಮಾಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನ್ ಈಗ ಈ ಜಪನೀಸ್ ಎಕನಾಮಿಯಿಂದ ಅಥವಾ ಜಪನೀಸ್ ಜೆಂಡರ್ ಪ್ಯಾರಿಟಿ ಇಂದ ಕಲಿಬಹುದಪ್ಪ ಅಂದ್ರೆ ನಾವು ಜಸ್ಟ್ ಮತ್ತೆ ಹೆಲ್ತ್ ಮತ್ತೆ ಉಮೆನ್ ಎಜುಕೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿದ್ರೆ ನಾವು ಮಹಿಳಾ ಅಭಿವೃದ್ಧಿ ಅಥವಾ ಲಿಂಗ ಸಮಾನತೆಯನ್ನ ತರಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ಸೊಸೈಟಿ ಯೋಚನೆ ಮತ್ತೆ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಇರುವಂತ ಯೋಚನೆಗಳು ಚೇಂಜ್ ಆಗ್ಬೇಕು, ಅವಾಗ ಮಾತ್ರ ಏನಪ್ಪ ಅಂದ್ರೆ ಲಿಂಗ ಸಮಾನತೆ ಸಾಧ್ಯ ಆಗುತ್ತೆ ಅಂತ ಯಾವತ್ತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ರಿವಿಸಿಟಿಂಗ್ ಎಸ್ ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ತಮಿಳುನಾಡು ಜಜ್ಮೆಂಟ್ ಅಂತೇಳಿ. ಸೊ ನಾವ್ ಯಾಕೆ ಇದನ್ನ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಈಗ ನೋಡ್ರಿ ಎಲ್ಲಾ ಕಡೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಫ್ರೀ ಬೀಸ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ಈ ಫ್ರೀ ಬೀಸ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ಕೇಸ್ ಬಂದಿದ್ದೇನಪ್ಪ ಅಂದ್ರೆ
ಎಸ್ ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ತಮಿಳ್ನಾಡು. ಸೊ ಇಲ್ಲಿ ಹೈಕೋರ್ಟ್ ಏನ್ ಹೇಳಿದ್ರು ಆಮೇಲೆ ಏನೇನು ಕೌಂಟರ್ ಆರ್ಗ್ಯುಮೆಂಟ್ ಆಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಜಡ್ಜ್ಮೆಂಟ್ ಇನ್ ದಿಸ್ ಕಾಂಟೆಕ್ಸ್ಟ್ ದ ಕರೆಂಟ್ ಡಿಬೇಟ್ ಸರೌಂಡಿಂಗ್ ದ ಫ್ರೀ ಬೀಸ್ ಬೈ ಪೊಲಿಟಿಕಲ್ ಪಾರ್ಟೀಸ್. ಅಂದ್ರೆ ಈ ಜಡ್ಜ್ಮೆಂಟ್ ಇಂದ ಮಹತ್ವ ಏನಪ್ಪ, ಈ ಜಡ್ಜ್ಮೆಂಟಿನ ಮಹತ್ವ ಏನು ಈಗಿನ ಕಾಂಟೆಕ್ಸ್ಟ್ ಒಳಗೆ. ಫಾರ್ ಎಕ್ಸಾಂಪಲ್ ಯಾವ್ದ್ರಪ್ಪ ಅಂದ್ರೆ ಫ್ರೀ ಬೀಸ್ ಅಂದ್ರೆ ಉಚಿತವಾಗಿ ಕೊಡುಗೆಗಳನ್ನು ಕೊಡ್ತಾರಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳಿದ್ರು ಯಾವ ಪಾರ್ಟೀಸ್ ಏನೇನು ಆರ್ಗ್ಯುಮೆಂಟ್ ಮಾಡ್ತಾ ಅಂತ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಶುಕ್ರವಾರ ಏನ್ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ತ್ರೀ ಜಡ್ಜ್ ಬೆಂಚ್ ಗೆ ಒಂದು ರೆಫರೆನ್ಸ್ ಅನ್ನ ಕೊಟ್ಟಿದೆ. ಏನಪ್ಪ ಅಂದ್ರೆ ಬಹಳಷ್ಟು ಜನ ಒಂದು ಅರ್ಜಿಗಳನ್ನ ಹಾಕಿದ್ರು, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ತ್ರೀ ಜಡ್ಜ್ ಬೆಂಚ್ ಗೆ ಪಿಟಿಷನ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ವೈಲ್ಡ್ ಪ್ರಾಮಿಸನ್ಸ್ ಅನ್ನ ಮಾಡ್ತಾರಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಕ್ಕೆ, ಆಮೇಲೆ ಪೋಲ್ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅದ್ರ ಬಗ್ಗೆ ನಾವೇನೇನ್ ಡಿಸಿಷನ್ ತಗೋಬಹುದು, ಎಲ್ಲಾ ಪೋಲ್ ಮ್ಯಾನಿಫೆಸ್ಟೋನ ಫುಲ್ಫಿಲ್ ಮಾಡಕ್ ಆಗುತ್ತೆ ಅಲ್ವಾ ಅಂತ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದಾರೆ ಅಂದ್ರೆ ಎಸ್ ಸುಬ್ರಹ್ಮಣ್ಯಂ ಬಾಲಾಜಿ ವರ್ಸಸ್ ತಮಿಳ್ನಾಡು ಜಡ್ಜ್ಮೆಂಟ್ ಅನ್ನ ರಿವಿಸಿಟ್ ಮಾಡ್ರಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬಾಲಾಜಿ ಜಡ್ಜ್ಮೆಂಟ್ ಅಲ್ಲಿ ಏನಾಗಿತ್ತು ಅಂದ್ರೆ ನೋಡ್ರಿ, ಈ ಬಾಲಾಜಿ ಜಡ್ಜ್ಮೆಂಟ್ ಅಲ್ಲಿ ಈ ಡಿವಿಜನ್ ಬೆಂಚ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ಮಾಡಿದ್ರಪ್ಪ ಅಂದ್ರೆ, ಈ ಎಲೆಕ್ಷನ್ ಟೈಮ್ ಅಲ್ಲಿ ನೀವೇನ್ ಮ್ಯಾನಿಫೆಸ್ಟೋ ಬಿಡ್ತೀರಾ ಅದ್ರಲ್ಲಿ ನೀವೇನ್ ಫ್ರೀ ಬೀಸ್ ಅನ್ನ ಮಾಡ್ತಿರಲ್ಲ, ಇದೇನಾಗತ್ತಪ್ಪ ಅಂದ್ರೆ ಯಾವುದೇ ತರನಾಗಿ ಕರಪ್ಟ್ ಪ್ರಾಕ್ಟೀಸ್ ಅಂದ್ರೆ ಈ ಕರಪ್ಷನ್ ಗೆ ಬರೋದಿಲ್ಲ. ಯಾವ್ದ್ರೊಳಗಪ್ಪ ಅಂದ್ರೆ ಅಂಡರ್ ಸೆಕ್ಷನ್ 123 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಏನಿದೆಯಲ್ಲ ಇದ್ರೊಳಗೆ ಏನಪ್ಪ ಅಂದ್ರೆ ಕರಪ್ಟ್ ಪ್ರಾಕ್ಟೀಸ್ ಗೆ ಬರಲ್ಲ ಅಂತ ಹೇಳಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ವರಿ ಕೂಡ ಮಾಡ್ಕೊಂಡಿದೆ, ಈ ತರನಾಗಿ ನೀವು ಏನಪ್ಪ ಅಂದ್ರೆ ಪ್ರಾಮಿಸ್ ಅನ್ನ ಮಾಡ್ತಾ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಪಬ್ಲಿಕ್ ಎಕ್ಸ್ಚಿಕರ್ ಅಂದ್ರೆ ಪಬ್ಲಿಕ್ ಫಂಡ್ ಏನಿದೆ, ಪಬ್ಲಿಕ್ ಟ್ಯಾಕ್ಸ್ ಇಂದ ಬಂದಂತ ಹಣ ಏನಿದೆ ಅದು ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಹೇಳಿದಾರೆ ಅಂದ್ರೆ ಈ ಪಾರ್ಟೀಸ್ ಯಾರು ಈ ತರ ಫ್ರೀ ಬೀಸ್ ಅನ್ನ ಕೊಡ್ತೀರಾ, ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಫ್ರೀ ಫಾಲ್ ಪ್ರಾಮಿಸ್ ಫ್ರೀ ಗ್ರಿಪ್ಟ್ ಇರುತ್ತಲ್ಲ ಸ್ಟೇಟ್ ಫೈನಾನ್ಸ್ ನ ಎಷ್ಟು ಆಕ್ಚುಲಿ ಅದು ಡ್ರೈವ್ ಮಾಡುತ್ತೆ, ಮತ್ತೆ ಯಾವ ತರನಾಗಿ ಅದನ್ನ ನೀವೇನಪ್ಪ ಅಂದ್ರೆ ಎಲ್ಲಿಂದ ಹಣವನ್ನ ತರ್ತೀರಾ, ಮತ್ತೆ ಅದು ಯಾವ ತರನಾಗಿ ಸ್ಟೇಟ್ ಫೈನಾನ್ಸ್ ಅನ್ನ ಇಂಪ್ಯಾಕ್ಟ್ ಆಗದ ಹಂಗೆ ನೋಡ್ಕೊಳ್ಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಾಲಾಜಿ ಕೇಸ್ ಅಲ್ಲಿ ಏನ್ ಟ್ರಿಗರ್ ಆಯ್ತು ಅಂತ ನೋಡೋದಾದ್ರೆ, ಸೊ ನೋಡ್ರಿ ಕೋರ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಈ ಕೇಸ್ ಯಾವಾಗ ಬಂತಪ್ಪ ಅಂದ್ರೆ 2006 ನೋಡ್ರಿ ತಮಿಳ್ನಾಡು ಅಸೆಂಬ್ಲಿ ಎಲೆಕ್ಷನ್ ಏನಿರುತ್ತಲ್ಲ ಅವಾಗ ದ್ರಾವಿಡ್ ಮುನ್ನೇತ್ರ ಕಸಗಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋನ ರಿಲೀಸ್ ಮಾಡ್ತಾರೆ. ಅದ್ರೊಳಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪ್ರತಿಯೊಂದು ಮನೆಗೂ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಲರ್ ಟೆಲಿವಿಷನ್ ಅಥವಾ ಟಿವಿಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಟೈಮಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಜನರ ಹತ್ರ ಇರಲಿಲ್ಲ, ಇದರಿಂದ ಏನಾಯ್ತಂದ್ರೆ ಪಾರ್ಟಿಗೆ ಪವರ್ ಸಿಗುತ್ತೆ. ಜೊತೆಗೆ ನೋಡ್ರಿ ಅಲ್ಲಿ ಪಾರ್ಟಿ ಮ್ಯಾನಿಫೆಸ್ಟೋ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದೇನಪ್ಪ ಅಂದ್ರೆ ಅಲ್ಲಿರುವಂತಹ ಹೆಣ್ಮಕ್ಳಿಗೆ ಅಂದ್ರೆ ಈ ಮನೇಲಿ ಇರುವಂತಹ ಹೆಣ್ಮಕ್ಳಿಗೆ ಮತ್ತೆ ಹೌಸ್ ಹೋಲ್ಡ್ ವುಮೆನ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಮಾಡುತ್ತೆ ಮತ್ತೆ ಜನರಲ್ ನಾಲೆಜ್ ಕೊಡುತ್ತೆ ಅಂತ ಅವ್ರು ಹೇಳಿದ್ರು. ಅದಾದ್ಮೇಲೆ ನೋಡ್ರಿ ಪಾರ್ಟಿ ಕಂಪ್ಲೀಟ್ ಪವರ್ ಅನ್ನ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಬಜೆಟ್ ಇಂದ 750 ಕೋಟಿ ರೂಪಾಯಿ ಕೊಟ್ಟು 30,000 ಕಲರ್ ಟಿವಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದಾದ್ಮೇಲೆ 2011 ಮತ್ತೆ ಎಲೆಕ್ಷನ್ ಬರುತ್ತಲ್ಲ ತಮಿಳ್ನಾಡಲ್ಲಿ, ಅವಾಗ ಏನಪ್ಪ ಅಂದ್ರೆ ಇದರ ಅಪೋಸಿಟ್ ಪಾರ್ಟಿ ಆದಂತ AIADMK ಅಂದ್ರೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಸಗಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಫ್ರೀ ಗಿಫ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದ್ರೊಳಗೆ ಏನೇನು ಅನೌನ್ಸ್ ಮಾಡ್ತಾರೆ ಅಂದ್ರೆ ನೋಡ್ರಿ ನಾವು ಗ್ರೈಂಡರ್ ಕೊಡ್ತೀವಿ, ಮಿಕ್ಸಿ ಕೊಡ್ತೀವಿ, ಎಲೆಕ್ಟ್ರಿಕಲ್ ಫ್ಯಾನ್ ಕೊಡ್ತೀವಿ, ಕಂಪ್ಯೂಟರ್ ಲ್ಯಾಪ್ಟಾಪ್ ಕೊಡ್ಸಿವಿ, ಆಮೇಲೆ 4 ಗ್ರಾಮ್ ಗೋಲ್ಡ್ ತಾಲೀಸ್ ಅನ್ನ ಕೊಡ್ತೀವಿ. ಜೊತೆಗೆ ನೋಡ್ರಿ ಯಾರಾದ್ರೂ ಹೆಣ್ಮಕ್ಳು ಮದುವೆ ಆದ್ರೆ 50,000 ರೂಪಾಯಿ ಚೆಕ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಗ್ರೀನ್ ಹೌಸಸ್ ಅನ್ನ ಕೊಡ್ತೀವಿ, ಆಮೇಲೆ 20 ಕೆಜಿ ರೇಷನ್ ಕಾರ್ಡ್ ಹೋಲ್ಡರ್ಸ್ ಅನ್ನ ಕೊಡ್ತೀವಿ. ಅಂದ್ರೆ ಪ್ರತಿಯೊಬ್ಬರಿಗೂ 20 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವನ್ ನೀವೇನಪ್ಪ ಅಂದ್ರೆ ಅಬೋವ್ ಪಾವರ್ಟಿ ಲೈನ್ ಇದ್ರು ಕೂಡ ಈ ಫೆಸಿಲಿಟೀಸ್ ನ ಕೊಡ್ತೀವಿ. ಜೊತೆಗೆ ನಿಮಗೆ ಉಚಿತವಾಗಿ ಏನಪ್ಪ ಅಂದ್ರೆ ಕ್ಯಾಟಲ್ ಮತ್ತೆ ಶಿಫ್ ಅಂದ್ರೆ ಈ ಹಸು ಮತ್ತೆ ಪಶು ಸಂಗೋಪನೆಗೆ ಏನ್ ಬೇಕಲ್ಲ ಆ ಎಲ್ಲಾ ಫೆಸಿಲಿಟೀಸ್ ನ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಮಿಸ್ಟರ್ ಬಾಲಾಜಿ ಅನ್ನವರು ಏನ್ ಮಾಡ್ತಾರಪ್ಪ ಅಂದ್ರೆ ತಮಿಳ್ನಾಡಿನ ಒಬ್ಬ ನಿವಾಸಿಗಳಾದಂತವರು ಈ ಏನ್ ಫ್ರೀ ಬೀಸ್ ನ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಯಾರಪ್ಪ DMK ಮತ್ತೆ AIDMK ಅದನ್ನ ಏನಪ್ಪ ಅಂದ್ರೆ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಈ ಅವ್ರ ಏನ್ ಕೇಳ್ತಾರೆ ಅಂದ್ರೆ ಈ ಎಕ್ಸ್ಪೆಂಡಿಚರ್ ನ ಯಾವ ತರನಾಗಿ ಸ್ಟೇಟ್ ಗವರ್ಮೆಂಟ್ ಇನ್ಕರ್ ಮಾಡುತ್ತೆ, ಯಾಕಂದ್ರೆ ಈಗ ಹೇಳಿರುವಂತ ಇಷ್ಟು ಫೆಸಿಲಿಟೀಸ್ ಕೊಡೋದೇನಪ್ಪ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕಂಪ್ಲೀಟ್ ಆಗಿ ಸ್ಟೇಟ್ ಫೈನಾನ್ಸ್ ಏನಾಗತ್ತಪ್ಪ ಅಂದ್ರೆ ಡ್ರೈ ಆಗುತ್ತೆ. ಹಾಗಾದ್ರೆ ಇವ್ರು ಎಲ್ಲಿಂದ ಈ ಹಣವನ್ನು ಕೊಡಿಸ್ತಾರೆ ಅಂತ ಕೋರ್ಟ್ ಅಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಪಿಟಿಷನ್ಸ್ ನ ಫೈಲ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ತರದ ಸ್ಕೀಮ್ ಅನ್ನ ಕೊಡೋದ್ರಿಂದ ಇದು ಸಂವಿಧಾನಕ್ಕೆ ಅಲ್ಟ್ರಾ ವೈರಸ್ ಅಂದ್ರೆ ಅಪೋಸಿಟ್ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ವೋಟರ್ ಮೇ ಇನ್ಫ್ಲೂಯೆನ್ಸ್ಡ್, ಈಗ ಯಾರಿಗಾದ್ರೂ ವೋಟ್ ಹಾಕ್ಬೇಕಾರೆ ಅವ್ರೇನಾಗ್ತಾರಪ್ಪ ಅಂದ್ರೆ ಇನ್ಫ್ಲೂಯೆನ್ಸ್ ಆಗಿ ಪರ್ಟಿಕ್ಯುಲರ್ ಯಾರು ಜೆನ್ಯೂನ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವ್ರಿಗೆ ವೋಟ್ ಹಾಕ್ತಾ ಏನಪ್ಪ ಅಂದ್ರೆ ಫ್ರೀ ಬೀಸ್ ಕೊಡೋರ್ಗೆ ವೋಟ್ ಹಾಕ್ಬಹುದು ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಕೋರ್ಟ್ ಏನ್ ಹೇಳುತ್ತೆ ನೋಡ್ರಿ, ಈ ಮಿಸ್ಟರ್ ಬಾಲಾಜಿನ ಯಾರು ರೆಪ್ರೆಸೆಂಟ್ ಮಾಡ್ತಾರಪ್ಪ ಅಂದ್ರೆ ಅರವಿಂದ್ ಎತ್ತಾರನ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಇವ್ರೇನ್ ಹೇಳ್ತಾರೆ ಅಂದ್ರೆ
ಸೊ ನೋಡ್ರಿ ಇವ್ರು ಆರ್ಗ್ಯೂ ಮಾಡ್ತಾರೆ ಏನಪ್ಪ ಅಂದ್ರೆ ಈ ತರದಾಗಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ನೀವು ಕಮಾಡಿಟೀಸ್ ನ ಕೊಡೋದೇನಪ್ಪ ಅಂದ್ರೆ ಅಂಡರ್ ಸೆಕ್ಷನ್ 123 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ವೈಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಯಾರಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಡ್ಯೂಟಿ ಇರುತ್ತೆ, ಅವ್ರ ಕರ್ತವ್ಯ ಅದೇನಪ್ಪ ಅಂದ್ರೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಕರೆದು ಯಾವ ತರನಾಗಿ ನೀವು ಎಕ್ಸ್ಪೆಂಡಿಚರ್ ನ ಮಾಡ್ತೀರಾ ಅದನ್ನ ಎಕ್ಸಾಮಿನೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಹಣವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಏನಿದೆಯಲ್ಲ ಅದರಿಂದ ತಗೊತ್ಕೊಳ್ತಾರೆ ಫಾರ್ ದ ಪಬ್ಲಿಕ್ ಪರ್ಪಸ್. ಬಟ್ ಏನಾಗುತ್ತೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸರ್ಟನ್ ಕ್ಲಾಸಿಗೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಕ್ವಾಲಿಟಿ ಬಿಫೋರ್ ಲಾ ಏನಿದೆಯಲ್ಲ ಇದು ವೈಲೇಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆ ಏನಪ್ಪ ಅಂದ್ರೆ ರೆಸ್ಪಾನ್ಸ್ ಆಗಿ ತಮಿಳುನಾಡು ಸ್ಟೇಟ್ ಗವರ್ಮೆಂಟ್ ಏನ್ ಹೇಳ್ತಾರೆ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಯಾವುದೇ ತರನಾಗಿ ಕರಪ್ಟ್ ಪ್ರಾಕ್ಟೀಸ್ ಅನ್ನ ಮಾಡಲ್ಲ. ಜೊತೆಗೆ ನೋಡ್ರಿ ಪೊಲಿಟಿಕಲ್ ಪಾರ್ಟೀಸ್ ಏನಪ್ಪ ಅಂದ್ರೆ ಅವು ಸ್ಟೇಟ್ ಅಲ್ಲ ಅಂದ್ರೆ ರಾಜ್ಯ ಸರ್ಕಾರಗಳಲ್ಲ, ಬರೀ ಏನಪ್ಪ ಅಂದ್ರೆ ರಾಜಕೀಯ ಪಕ್ಷಗಳು. ಆಮೇಲೆ ಫ್ರೀ ಬೀಸ್ ಅಥವಾ ಉಚಿತ ಕೊಡುಗೆಗಳು ಏನಿದಾವಪ್ಪ ಅಂದ್ರೆ ಅವನ್ನ ನೆಬ್ಯುಲಸ್ ಆಗಿ ನಾವು ಕೊಡ್ತೀವಿ, ಅಂದ್ರೆ ಜನರಿಗೆ ಉಪಯೋಗ ಆಗ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈ ಪ್ರಾಮಿಸಸ್ ಏನಪ್ಪಾ ಅಂದ್ರೆ ಪಾರ್ಟಿ ಪವರ್ಗೆ ಬಂದ್ಮೇಲೆ ಮಾತ್ರ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಸ್ಟೇಟಿಗೋಸ್ಕರ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ನೀವು ಫಂಡಮೆಂಟಲ್ ರೈಟ್ ಹೇಳಿದ್ರೆ ಇಲ್ಲಿ ನೋಡ್ರಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹೇಳ್ತಿದ್ರೆ DPSP ಏನಿದೆಯಲ್ಲ ಅದನ್ನ ನಾವು ಪ್ರಮೋಟ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಫ್ರೀ ಬೀಸ್ ನ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ತರನಾಗಿ ಫ್ರೀ ಬೀಸ್ ನ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಸ್ಟೇಟಿಗೆ ಏನಪ್ಪಾ ಅಂದ್ರೆ ಕರ್ತವ್ಯ ಇರುತ್ತೆ ವೆಲ್ಫೇರ್ ಸ್ಟೇಟ್ ನ ಪ್ರಮೋಟ್ ಮಾಡಕ್ಕೆ. ಜೊತೆಗೆ ಏನಂದ್ರೆ ಈ ತರದ ಪ್ರಾಮಿಸ್ ಅನ್ನ ಮಾಡೋದಕ್ಕಿಂತ ಮುಂಚೆ ನಾವೇನಪ್ಪ ಅಂದ್ರೆ ಬೇರೆ ಬೇರೆ ಸ್ಕೀಮ್ ನ ರೆಫರ್ ಮಾಡಿರ್ತೀವಿ, ಗೈಡ್ಲೈನ್ಸ್ ಅನ್ನ ತಗೊಂಡಿರ್ತೀವಿ. ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಅರ್ಹತೆಯನ್ನ ಅಥವಾ ಯಾರ್ಯಾರು ಅರ್ಹರಾಗ್ತಾರೆ ಅನರ್ಹರಾಗ್ತಾರೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿ ಲೆಜಿಸ್ಲೇಚರ್ ಅಪ್ರೂವಲ್ ಆದ್ಮೇಲೆ ಮಾತ್ರ ಏನಪ್ಪ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಸ್ಟೇಟ್ ಇಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫ್ರೀ ಬೀಸ್ ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಈ ಪೊಲಿಟಿಕಲ್ ಪಾರ್ಟೀಸ್ ಏನು ಫ್ರೀ ಬೀಸ್ ನ ಕೊಡ್ತಾರಲ್ಲ ಇದು ಯಾವುದೇ ತರನಾದಂತ ಕರಪ್ಟ್ ಪ್ರಾಕ್ಟೀಸ್ ಆಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಅವ್ರ ಕ್ವಶನ್ ಏನ್ ಮಾಡ್ತಾರೆ ಅಂದ್ರೆ ಈಗ ಪೊಲಿಟಿಕಲ್ ಪಾರ್ಟೀಸ್ ಏನಪ್ಪಾ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಅದನ್ನ ಏನ್ ಮ್ಯಾನಿಫೆಸ್ಟೋದಲ್ಲಿ ಫ್ರೀ ಬೀಸ್ ನ ಕೊಡ್ತಾರಲ್ಲ ಅದು ಪೊಲಿಟಿಕಲ್ ಪಾರ್ಟಿ ಪವರ್ ಗೇನ್ ಮಾಡಿದ್ರಷ್ಟೇ ಮಾತ್ರ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ. ಹಾಗಾಗಿ ಅದು ಯಾವುದೇ ತರನಾಗಿ ಕರಪ್ಟ್ ಪ್ರಾಕ್ಟೀಸ್ ಆಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರು ಇನ್ನೂ ಒಂದು ವಾದವನ್ನು ಕೂಡ ಆಲಿಸ್ತಾರೆ ಏನಪ್ಪಾ ಅಂದ್ರೆ ಈ ತರನಾಗಿ ಹೆಚ್ಚು ಹೆಚ್ಚು ನೀವು ಫ್ರೀ ಬೀಸ್ ಅಥವಾ ಉಚಿತ ಕೊಡುಗೆಗಳನ್ನ ಕೊಡ್ತಾ ಹೋದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಏನಿದೆ ಅಂದ್ರೆ ಸರಿಸಮಾನವಾಗಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಏನಿದೆ ಅಲ್ಲ ಅದಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಈ ಇಶ್ಯೂನ ಡಿಸ್ಕಸ್ ಮಾಡಿ ಅವರಿಗೆ ಗೈಡ್ಲೈನ್ಸ್ ಅನ್ನ ಕೊಡ್ರಿ ಅಂಡರ್ ದ ನೇಮ್ ಆಫ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಈಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ಬಾಲಾಜಿ ಜಡ್ಜ್ಮೆಂಟ್ ನ ರಿವ್ಯೂ ಮಾಡ್ತಿದೆ ಅಂದ್ರೆ, ಸೊ ನೋಡ್ರಿ ಈ ಫ್ರೀ ಬೀಸ್ ಕೊಡ್ತಾ ಏನಾಗುತ್ತಪ್ಪ ಅಂದ್ರೆ ನಮ್ಮ ಸ್ಟೇಟ್ ಪಬ್ಲಿಕ್ ಫಂಡ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಇದರಿಂದ ಬೇಸಿಕ್ ಫೆಸಿಲಿಟೀಸ್ ಕೊಡಕ್ಕೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ಅನ್ನ ಡೆವಲಪ್ ಮಾಡಕ್ಕೆ ಏನೇ ನಮ್ಮ ಹತ್ರ ಫಂಡ್ ಅಥವಾ ಹಣ ಇರಬೇಕಲ್ಲ ಅದು ಕಂಪ್ಲೀಟ್ ಖಾಲಿ ಆಗುತ್ತೆ. ಇದರಿಂದ ಏನ್ ಅಭಿವೃದ್ಧಿ ಕಾಮಗಾರಿಗಳಾಗಬೇಕು ಮತ್ತೆ ಬೇಸಿಕ್ ಫೆಸಿಲಿಟೀಸ್ ನ ಕೊಡಬೇಕು ಅದು ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ 3 judges ಬೆಂಚ್ ಗೆ ಈ ಜಡ್ಜ್ಮೆಂಟ್ ಅನ್ನ ರೆಫರ್ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ದ ಕನ್ಸರ್ನ್ ಅರೌಂಡ್ ಆಧಾರ್ ವೋಟರ್ ಲಿಂಕೇಜ್, ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ನ ಲಿಂಕ್ ಮಾಡೋದಕ್ಕೆ ಏನು ಇದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ರೆ, ವೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಕೀನ್ ಆನ್ ವೋಟರ್ಸ್ ಟು ಲಿಂಕಿಂಗ್ ದೇರ್ ಆಧಾರ್ ಕಾರ್ಡ್ ವಿತ್ ವೋಟರ್ ಐಡಿ. ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ವೋಟರ್ಸ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ರಿ ನಿಮ್ಮ ವೋಟರ್ ಐಡಿಗೆ ಅಂತ ಹೇಳ್ತಿದ್ದಾರೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಇತ್ತೀಚೆಗೆ ಆನ್ಲೈನ್ ಅಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಸ್ ಬಂದಿದೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಏನ್ ಇರ್ತಾರಲ್ಲ ಅವ್ರೇನ್ ಮಾಡಿದ್ರು ಅಂದ್ರೆ ಮತದಾರರಿಗೆ ತಮ್ಮ ಆಧಾರ್ ಕಾರ್ಡ್ ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡ್ರಿ, ನೀವೇನಾದ್ರೂ ಲಿಂಕ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ವೋಟರ್ ಐಡಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಪ್ರಚಾರವನ್ನ ಸ್ಟಾರ್ಟ್ ಮಾಡಿದ್ರೆ ಏನಂದ್ರೆ ಈ ವಾಲಂಟಿಯರ್ ಆಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ವೋಟರ್ ಐಡಿನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಬೇಕು ಅಂತ, ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಂತ ಆಗಸ್ಟ್ 11 ಇವ್ರ ಏನಪ್ಪ ಅಂದ್ರೆ ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ 2.5 crore ಜನ ಆಧಾರ್ ಹೋಲ್ಡರ್ಸ್ ವಾಲಂಟಿಯರ್ ಆಗಿ ತಮ್ಮ ಆಧಾರ್ ಕಾರ್ಡ್ ಡಾಟಾವನ್ನ ಏನಪ್ಪಾ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಟ್ಟಿದ್ದಾರೆ. ಬಟ್ ಯಾವುದೇ ತರನಾಗಿ ಅವರು ಮ್ಯಾಂಡೇಟರಿ ಅಂತ ಮೆನ್ಷನ್ ಮಾಡಿಲ್ಲ, ಸೊ ವಾಲಂಟರಿ ಆಗಿ ಕೊಡ್ಬೇಕಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಗವರ್ಮೆಂಟ್ ಈಗ ಆಧಾರ್ ಕಾರ್ಡ್ ಅನ್ನ ಕೇಳ್ತಿದೆ ವೋಟರ್ ಐಡಿಗೆ ಅಂದ್ರೆ, ಸೊ ನೋಡ್ರಿ ಎಲೆಕ್ಷನ್ ಕಮಿಷನ್ ಅವಾಗ ಅವಾಗ ಏನ್ ಮಾಡುತ್ತಪ್ಪ ಅಂದ್ರೆ ಈ ಎಲೆಕ್ಷನ್ ವೋಟರ್ ಬೇಸ್ ಏನಿದೆಯಲ್ಲ ಅಪ್ಡೇಟ್ ಮಾಡ್ತಾ ಇರುತ್ತೆ. ಅಂದ್ರೆ ಯಾರು ಫ್ಯೂಚರ್ ಬರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬರಿಗೆ 16 years ಏಜ್ ಆಗಿರುತ್ತೆ ಅವಾಗ, ಅಂದ್ರೆ ಅಟ್ ದ ಟೈಮ್ ಆಫ್ 2018 ಎಲೆಕ್ಷನ್. ಬಟ್ 2023 ಬಂದಾಗ ಅವರಿಗೆ ಆಲ್ಮೋಸ್ಟ್ 23 ಆಗುತ್ತೆ.
ಇವ್ರನ್ನ ಏನಪ್ಪ ಅಂದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಅಪ್ಡೇಟ್ ಅನ್ನ ಮಾಡ್ತಾರೆ. ಹಾಗಾಗಿ ಅಕ್ಯುರೇಟ್ ವೋಟರ್ ಬೇಸ್ ಅನ್ನ ರೆಫರ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವಾಗವಾಗ ಎಲೆಕ್ಷನ್ ಕಮಿಷನ್ ತನ್ನ ವೋಟರ್ ಬೇಸ್ ಅನ್ನ ಅಪ್ಡೇಟ್ ಮಾಡುತ್ತೆ. ಜೊತೆಗೆ ನೋಡ್ರಿ ಡುಪ್ಲಿಕೇಶನ್ಸ್ ಏನಾಗುತ್ತೆ ಅಂದ್ರೆ ಬೇರೆ ಬೇರೆದವರು ಡುಪ್ಲಿಕೇಟ್ ಮಾಡ್ತಾರಲ್ಲ ಅದನ್ನು ಕೂಡ ತಡೆಯಕ್ಕೆ ಇವರು ಅಪ್ಡೇಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಮೈಗ್ರೆಂಟ್ ವರ್ಕರ್ ಯಾರಿರ್ತಾರೆ, ಸೊ ಮೈಗ್ರೆಂಟ್ ವರ್ಕರ್ ಅಂದ್ರೆ ವಲಸೆ ಬಂದ ಕಾರ್ಮಿಕರು ಏನಿರ್ತಾರೆ ಅಂದ್ರೆ ಅವರು ಒಂದಕ್ಕಿಂತ ಜಾಸ್ತಿ ಕಡೆ ಏನಪ್ಪ ಅಂದ್ರೆ ಎಲೆಕ್ಟ್ರಲ್ ರೋಲ್ಸ್ ಅಂದ್ರೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಾಟಾ ಜೊತೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ ಬೇರೆ ಬೇರೆ ವಿಧಾನಸಭೆ ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ತಮ್ಮ ಹೆಸರನ್ನ ನೋಂದಾಯಿಸಿರ್ತಾರೆ. ಹೀಗಾಗಿ ಅವ್ರು ಏನಪ್ಪ ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಅಥವಾ ಕ್ರೆಡಿಟ್ ಕಡೆ ವೋಟ್ ಮಾಡುವಂತ ಅವಕಾಶ ಇರುತ್ತೆ. ಹಾಗಾಗಿ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ. ಜೊತೆಗೆ ನೋಡ್ರಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರು ಪರ್ಸನ್ ಹೆಸರು ಬೇರೆ ಬೇರೆ ಹೆಸರಿಂದ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಕಾನ್ಸ್ಟಿಟ್ಯೂಷನ್ಸ್ ಒಳಗೆ ಅಂದ್ರೆ ಒಂದೇ ವಿಧಾನಸಭಾ ಕ್ಷೇತ್ರದೊಳಗೆ ಎರಡು ಅಥವಾ ಮೂರು ಸರಿಯಿಂದ ವೋಟರ್ ಐಡಿನ ಹೊಂದಿರ್ತಾರೆ. ಅಂತವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಅಂದ್ರೆ ಕಂಪ್ಲೀಟ್ ಡುಪ್ಲಿಕೇಟ್ ವೋಟರ್ ಐಡಿಸ್ ಏನಿದೆ ಅದನ್ನ ಕಮ್ಮಿ ಮಾಡಕ್ಕೆ, ಜೊತೆಗೆ ಈ ಮೈಗ್ರೆಂಟ್ ವರ್ಕರ್ ಏನಿದ್ದಾರೆ ಅವ್ರನ್ನ ಅಕ್ಯುರೇಟ್ ಆಗಿ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ವೋಟರ್ ಐಡಿನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಸಂಸತ್ತಲ್ಲಿ ಏನಾದ್ರೂ ಕಾನೂನು ಮಾಡಿದಾರ ಈ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿಗೆ ಲಿಂಕ್ ಮಾಡಕ್ಕಂದ್ರೆ, ಸೊ ನೋಡ್ರಿ ಡಿಸೆಂಬರ್ 2022 ಏನಪ್ಪಾ ಅಂದ್ರೆ ಸಂಸತ್ತು ಒಂದು ಕಾನೂನನ್ನ ಪಾಸ್ ಮಾಡುತ್ತೆ, ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಆಕ್ಟ್ 2021 ಅಂತ. ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ ಈ RPA ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಏನಿದೆಯಲ್ಲ ಇದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ತಿದ್ದುಪಡಿಯನ್ನ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಸೆಕ್ಷನ್ ಅನ್ನ ಇನ್ಸರ್ಟ್ ಮಾಡ್ತಾರೆ, ಸೆಕ್ಷನ್ 23(4) ಅನ್ನ ಇನ್ಸರ್ಟ್ ಮಾಡ್ತಾರೆ. ಸೊ ಇದ್ರ ಪ್ರಕಾರ ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂದ್ರೆ ಯಾರು ಈ ವೋಟರ್ ಐಡಿನ ರಿಜಿಸ್ಟ್ರೇಷನ್ ಮಾಡ್ತಿರ್ತಾರಲ್ಲ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಎಸ್ಟಾಬ್ಲಿಷಿಂಗ್ ಐಡೆಂಟಿಟಿ ಆಫ್ ಎನಿ ಪರ್ಸನ್ಸ್ ಅಂದ್ರೆ ಒಬ್ಬ ಮನುಷ್ಯನ ಗುರುತಿಗೋಸ್ಕರ ಅಥವಾ ಈ ಅಥೆಂಟಿಕೇಶನ್ಗೋಸ್ಕರ ಅಂದ್ರೆ ಇವರೇ ಏನಪ್ಪಾ ಅಂದ್ರೆ ವೋಟರ್ ಇದಾರೆ ಅಂತ ಅಥೆಂಟಿಕೇಶನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಒಬ್ರು ಒಂದಕ್ಕಿಂತ ಜಾಸ್ತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಥವಾ ವಿಧಾನಸಭೆ ಕ್ಷೇತ್ರದಲ್ಲಿ ನೋಂದಣಿ ಮಾಡದೇ ಇರೋಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಅಥವಾ ಡುಪ್ಲಿಕೇಶನ್ಸ್ ನ ತಡೆಯೋದಕ್ಕೋಸ್ಕರ ಏನ್ ಮಾಡ್ಬೋದು ಅಂದ್ರೆ ಈ ಆಧಾರ್ ಕಾರ್ಡ್ ನಂಬರ್ ಅನ್ನ ವೋಟರ್ ಐಡಿಗೆ ಲಿಂಕ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಅಮೆಂಡ್ಮೆಂಟ್ ಅನ್ನ ರಿಫ್ಲೆಕ್ಟ್ ಮಾಡೋಂಗೆ ಏನ್ ಮಾಡ್ತಾರೆ ಅಂದ್ರೆ ಜನವರಿ 2022 ಗವರ್ಮೆಂಟ್ ಚೇಂಜಸ್ ಅನ್ನ ಕೂಡ ಮಾಡುತ್ತೆ. ಯಾವುದಕ್ಕೋಸ್ಕರ ಯಾವುದಕ್ಕೆ ಚೇಂಜಸ್ ಅನ್ನ ಮಾಡುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಷನ್ ರೂಲ್ಸ್ 1960 ಚೇಂಜಸ್ ಅನ್ನ ಮಾಡುತ್ತೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ 26B ಕ್ಲಾಸ್ ಅನ್ನ ಆಡ್ ಮಾಡ್ತಾರೆ. ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ ಯಾರ್ಯಾರು ಪರ್ಸನ್ಸ್ ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಯಾರ್ದೆಲ್ಲ ಹೆಸರು ಏನಪ್ಪ ಅಂದ್ರೆ ಈ ಎಲೆಕ್ಟ್ರಲ್ ರೋಲ್ ಅಲ್ಲಿ ಇದೆಲ್ಲ ಅವರು ಅವರ ಐಡೆಂಟಿಫಿಕೇಶನ್ಸ್ ಅಥವಾ ಅಥೆಂಟಿಕೇಶನ್ ಗೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಯಾರಿಗಂದ್ರೆ ರಿಜಿಸ್ಟ್ರೇಷನ್ ಆಫೀಸರ್ಸ್ಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫಾರ್ಮ್ 6B ನ ರಿಲೀಸ್ ಮಾಡ್ತಾರೆ, ಜೊತೆಗೆ ರೂಲ್ 26B ನ ತರ್ತಾರೆ. ಸೊ ಹಾಗಾದ್ರೆ ಫಾರ್ಮ್ 6B ಏನ್ ಹೇಳತ್ತಂದ್ರೆ ನೋಡ್ರಿ ಫಾರ್ಮ್ 6B ಏನ್ ಹೇಳತ್ತಂದ್ರೆ ಪ್ರತಿಯೊಬ್ಬ ನಾಗರಿಕರು ಯಾರೆಲ್ಲ ಎಲೆಕ್ಟ್ರಲ್ ಕಾಲೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ ಅಂದ್ರೆ ಯಾರೆಲ್ಲ ವೋಟರ್ ಐಡಿಯನ್ನ ಹೊಂದಿದಾರಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ ಅವರ ಐಡೆಂಟಿಫಿಕೇಶನ್ಗೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಧಾರ್ ಡಾಕ್ಯುಮೆಂಟ್ ಅನ್ನ ಕೊಡಬೇಕು ಅಥವಾ ಯಾವುದೇ ಅದರ್ ವ್ಯಾಲಿಡ್ ಡಾಕ್ಯುಮೆಂಟ್ ಅನ್ನ ಕೊಡಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ ಇಲ್ಲಿ ಫಾರ್ಮ್ 6B ಅಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಿದ್ರು ಅಂದ್ರೆ ನೀವು ಜೆನ್ಯೂನ್ ವೋಟರ್ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಆಧಾರ್ ಐಡಿಯನ್ನ ಕೊಡ್ರಿ ಅಥವಾ ಇನ್ನೊಂದು ಬೇರೆ ಯಾವ್ದಾದ್ರು ಐಡಿಯನ್ನ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಸೂಕ್ಷ್ಮವಾಗಿ ಗಣಿಸ್ರಿ, ಇಲ್ಲೇನ್ ಬೇರೆ ಇನ್ನೊಂದು ಯಾವ್ದಾದ್ರು ಐಡಿನ ಕೊಡಿ ಅಂತ ಅವ್ರೇನ್ ಹೇಳಿದಾರಲ್ಲ ಆ ಎಲ್ಲಾ ಐಡಿಸ್ ಏನಪ್ಪ ಅಂದ್ರೆ ಇನ್ ಕೇಸ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಬೇರೆ ಐಡಿಸ್ ಬರಕ್ ಚಾನ್ಸ್ ಆಗುತ್ತೆ, ಇಲ್ಲಾಂದ್ರೆ ಆ ಯಾವುದೇ ತರನಂತ ಐಡಿಸ್ ನಿಮ್ ಕಡೆ ಹೊಂದಕ್ಕಾಗಲ್ಲ. ಅಂದ್ರೆ ಆಧಾರ್ ಕಾರ್ಡ್ ಪ್ರೂಫ್ ಇದ್ರೆ ಮಾತ್ರ ಏನಪ್ಪ ಅಂದ್ರೆ ನೀವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ನ ಹೊಂದಬಹುದು, ಆ ತರನ ಅಂತ ಐಡಿ ಪ್ರೂಫ್ ಅನ್ನ ಅಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದರಿಂದ ಕೆಲವೊಂದಿಷ್ಟು ವೋಟರ್ಸ್ ವಂಚನೆ ಒಳಗಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾಕೆ ಆಧಾರ್ ಕಾರ್ಡ್ ಅನ್ನ ಕೇಳ್ತಿದ್ರೆ ವೋಟರ್ ಐಡಿನ ಲಿಂಕ್ ಮಾಡಕ್ಕಂದ್ರೆ, ಸೊ ನೋಡ್ರಿ ಇಲ್ಲಿ ಪ್ರಿಫರೆನ್ಸ್ ಆಧಾರ್ ಕಾರ್ಡ್ಗೆ ಯಾಕೆ ಕೊಟ್ಟಿದಾರಪ್ಪ ಅಂದ್ರೆ ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಹಳಷ್ಟು ಸರಿ ಏನಾಗತ್ತಪ್ಪ ಅಂದ್ರೆ ಸ್ಟೇಟ್ ಸೆಕ್ಟರ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಈ ಪ್ರೈವೇಟ್ ಸೆಕ್ಟರ್ ಮತ್ತೆ ಸ್ಟೇಟ್ ಸೆಕ್ಟರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡನ್ನೇ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಯಾಕೆ ಅಂತ ಅವ್ರು ರೀಸನ್ ಹೇಳ್ತಾ ಇದ್ರೆ, ಫಸ್ಟ್ ರೀಸನ್ ನೋಡ್ರಿ 2021 ಎಂಡ್ ಹೊತ್ತಿಗೆ ಅಂದ್ರೆ ಆಲ್ಮೋಸ್ಟ್ ಡಿಸೆಂಬರ್ ಹೊತ್ತಿಗೆ ಏನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿರುವ ಅಡಲ್ಟ್ ಪಾಪ್ಯುಲೇಷನ್ ಆಲ್ಮೋಸ್ಟ್ 99.97% ಅಂದ್ರೆ 99.7% ಪಾಪ್ಯುಲೇಷನ್ಸ್ ಹತ್ರ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇರುತ್ತೆ ಅಂತ ಹೇಳ್ತಿದ್ರೆ, ಈ ಕವರೇಜ್ ಕೂಡ ನೋಡ್ರಿ ಬೇರೆ ಅದರ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಆದಂತ ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಪ್ಯಾನ್ ಕಾರ್ಡ್ ಮತ್ತೆ ಬೇರೆ ಬೇರೆ ಏನು ಡಾಕ್ಯುಮೆಂಟ್ಸ್ ಇದಾವಲ್ಲ ಅದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಜಾಸ್ತಿ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಸೆಕೆಂಡ್ ಕೇಸ್ ಅಲ್ಲಿ ಯಾಕೆ ಹೇಳ್ತಾರಪ್ಪ ಅಂದ್ರೆ ಆಧಾರ್ ಅಲ್ಲಿ ನಿಮಗೆ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಮಾಡೋದ್ರಿಂದ ಈ ವೆರಿಫಿಕೇಶನ್ಸ್ ಕೂಡ ಏನಪ್ಪ ಅಂದ್ರೆ ತುಂಬಾ ರಿಲಯಬಲ್ ಆಗಿದೆ, ಜೊತೆಗೆ ಕ್ವಿಕ್ಕರ್ ಮತ್ತೆ ಕಾಸ್ಟ್ ಎಫೆಕ್ಟಿವ್. ಅಂದ್ರೆ ನೀವು
ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಮಾಡಬಹುದು, ತುಂಬಾ ಇದ್ರ ಮೇಲೆ ಡಿಪೆಂಡ್ ಆಗ್ಬಹುದು, ಮತ್ತೆ ತುಂಬಾ ಈಸಿಯಾಗಿ ಮತ್ತೆ ಕ್ವಿಕ್ ಆಗುತ್ತೆ, ಕಾಸ್ಟ್ ಕೂಡ ಅಂತ ಎಫೆಕ್ಟಿವ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿರುವಂತ ಕ್ಲಾಸ್ ಏನು ನೋಡ್ರಿ, ಬಟ್ ಈ ತರದ ರೀಸನ್ಸ್ ಅನ್ನ ಹೇಳಿ ನೀವು ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಬಹುದು ಅಂದ್ರೆ, ನಿಮಗೆ ಗೊತ್ತು 2017ರಲ್ಲಿ ಒಂದು ಜಜ್ಮೆಂಟ್ ಬರುತ್ತೆ, ಯಾವ್ದಪ್ಪ ಅಂದ್ರೆ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಜಜ್ಮೆಂಟ್ ಅನ್ನ ಏನಪ್ಪ ಅಂದ್ರೆ ನಾವು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಕರಿತೀವಿ. ಈ ಜಜ್ಮೆಂಟ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಪ್ರೈವೇಸಿ ಆಕ್ಟ್ ಬಗ್ಗೆ ಹೇಳುತ್ತೆ. ರೈಟ್ ಟು ಪ್ರೈವೇಸಿ ಇಸ್ ಅ ಫಂಡಮೆಂಟಲ್ ರೈಟ್, ಅಂದ್ರೆ ಪ್ರೈವೇಸಿ ಕಾನೂನು ಏನಿದೆಯಲ್ಲ ನಮ್ಮ ಮೂಲಭೂತ ಹಕ್ಕು ಅಂತ ಹೇಳ್ತಾರೆ. ಸೊ ಈ ಜಜ್ಮೆಂಟ್ ಪ್ರಕಾರ ಏನಪ್ಪ ಅಂದ್ರೆ ಈ ತರದ ಮ್ಯಾಂಡೇಟರಿ ಲಿಂಕೇಜ್ ಏನಿದೆ ಆಧಾರ್ ಕಾರ್ಡಿಗೆ ವೋಟರ್ ಐ ಡಿ, ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಎಷ್ಟು ನೆಸೆಸರಿ ಇದೆ ಅಂದ್ರೆ ಎಷ್ಟು ಅವಶ್ಯಕತೆ ಇದೆ ಮತ್ತೆ ಎಷ್ಟು ಪ್ರೊಪೋರ್ಷನೇಟ್ ಇದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪುಟ್ಟಸ್ವಾಮಿ ಜಜ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವ್ದು ನೆಸೆಸರಿ ಮತ್ತೆ ಡಿ ಡ್ಯೂಪ್ಲಿಕೇಶನ್ ಆಗಕ್ ತಡೆ ಆಗತ್ತಲ್ಲ, ಯಾವ್ದು ಜೆನ್ಯೂನ್ ಕನ್ಸರ್ನ್ ಇರುತ್ತಲ್ಲ ಅದಕ್ಕೆ ಮಾತ್ರ ನೀವೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಬಹುದು ಅಂತ ಅವರು ಹೇಳ್ತಾರೆ. ಈ ಪುಟ್ಟಸ್ವಾಮಿ ಜಜ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ನೋಡ್ರಿ, ಒಂದ್ ಕ್ವಶನ್ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಅವ್ರು, ಏನಪ್ಪ ಅಂದ್ರೆ ಈ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡೋದು ಇದು ಸಂವಿಧಾನಿಕವಾಗಿದೆ ಇಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಆಗ ಕೋರ್ಟ್ ಅಬ್ಸರ್ವ್ ಏನ್ ಮಾಡ್ತಾರೆ ಅಂದ್ರೆ ಈ ಆಧಾರ್ ಕಾರ್ಡ್ ಅನ್ನ ನೀವೇನ್ ಬ್ಯಾಂಕಿಂಗ್ ಲಿಂಕ್ ಮಾಡ್ತಾರಲ್ಲ ಇದೇನಪ್ಪ ಅಂದ್ರೆ ನಾಟ್ ಓನ್ಲಿ ನೆಸೆಸರಿ ಅಲ್ಲ, ಇದು ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್. ಜೊತೆಗೆ ನೋಡ್ರಿ ಇದು ಹೊಸ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಲಿಂಕ್ ಮಾಡೋದಲ್ಲ, ಎಕ್ಸಿಸ್ಟಿಂಗ್ ಬ್ಯಾಂಕ್ ಅಕೌಂಟ್ಸ್ ಏನಿದೆಯಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಾಗತ್ತೆ. ಆ ತರನಾಗಿ ಯಾರು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲ್ಲ ಅವರ ಬ್ಯಾಂಕ್ ಅಕೌಂಟ್ನ ಅವರು ನೀಟಾಗಿ ಆಪರೇಟ್ ಮಾಡೋಕ್ಕಾಗಲ್ಲ, ದೇ ಆರ್ ಅನೇಬಲ್ ಟು ಆಪರೇಟ್ ಅಂತ ಹೇಳುತ್ತೆ. ಜೊತೆಗೆ ನೋಡ್ರಿ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಪರ್ಸನ್ ಅವನ ರೈಟ್ ಟು ಪ್ರಾಪರ್ಟಿ ಏನಿದೆಯಲ್ಲ ಅದನ್ನು ನಾವು ಚಲಾವಣೆ ಮಾಡಕ್ ಆಗದೇ ಇರೋದು ಏನಪ್ಪ ಅಂದ್ರೆ ಪ್ರೊಪೋರ್ಷನಿಟಿಯಿಂದ ಹೊರಗಡೆ ಇದೆ, ಅಂದ್ರೆ ಈಗೇನು ಸನ್ನಿವೇಶ ಇದೆಯಲ್ಲ ಅದರಿಂದ ಹೊರಗಡೆ ಇದೆ. ಹಾಗಾಗಿ ಈಗಿನ ಸನ್ನಿವೇಶ ಏನಪ್ಪ ಅಂದ್ರೆ ಬೇರೆ ಸನ್ನಿವೇಶಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಆ ಕ್ವಶನ್ಸ್ ನ ನಾವೇನಪ್ಪ ಅಂದ್ರೆ ಈ ವೋಟರ್ ಐ ಡಿಗೆ ಇಲ್ಲಿ ಅಪ್ಲೈ ಮಾಡಿದ್ರೆ, ಅಂದ್ರೆ ಈಗ ರೈಟ್ ಟು ಪ್ರೈವೇಸಿಯಲ್ಲಿ, ರೈಟ್ ಟು ಪ್ರೈವೇಸಿಯಲ್ಲಿ ಯಾವ ತರನಾಗಿ ಸುಪ್ರೀಂ ಕೋರ್ಟ್ ಈ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅನ್ನ ಏನಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟಿಂಗ್ ಲಿಂಕ್ ಮಾಡ್ತಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ವೋಟರ್ ಐ ಡಿನ ಡಿ ಡ್ಯೂಪ್ಲಿಕೇಶನ್ ನಿಲ್ಲಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಕ್ಕೆ ಕೇಳಬಹುದು. ಯಾಕಂದ್ರೆ ಇದು ಕೂಡ ತುಂಬಾ ಜೆನ್ಯೂನ್ ಕನ್ಸರ್ನ್ಸ್ ಇದೆ. ಬಹಳಷ್ಟು ಸಲ ಏನಾಗುತ್ತೆ, ಒಬ್ಬ ಪರ್ಸನ್ ಎರಡಕ್ಕಿಂತ ಹೆಚ್ಚು ವೋಟರ್ ಐ ಡಿನ ಹೊಂದಿರ್ತಾರೆ, ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಎರಡು ಅಥವಾ ಮೂರು ಮತಗಳನ್ನ ಚಲಾವಣೆ ಮಾಡೋದ್ರಿಂದ ಯಾರು ಜೆನ್ಯೂನ್ ಗೆಲ್ಲುವಂತ ಅಭ್ಯರ್ಥಿಗಳು ಇರ್ತಾರಲ್ಲ ಅವರು ಸೋಲ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಕ್ಲಾಸ್ ಅನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರೈಟ್ ಟು ಪ್ರೈವೇಸಿ ಇದ್ರೂ ಕೂಡ ಏನಪ್ಪ ಅಂದ್ರೆ ಎಲೆಕ್ಷನ್ಸ್ ಕಮಿಷನ್ ಗೆ ಈ ಆಧಾರ್ ಕಾರ್ಡ್ ಅನ್ನ ಅಟ್ಯಾಚ್ ಮಾಡುವಂತ ಅಧಿಕಾರ ಇದೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ 1995ರಲ್ಲಿ ಬಂದಂತ ಲಾಲ್ ಬಾಬು ಹುಸೇನ್ ಇದ್ರೊಳಗೆ ಏನ್ ಹೇಳುತ್ತಂದ್ರೆ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ನೀವು ಒಬ್ಬ ವ್ಯಕ್ತಿ ಕಡೆ ಯಾವುದೇ ತರನಾದಂತ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಥವಾ ಐಡೆಂಟಿಟಿ ಇಲ್ಲ ಅಂತೇಳಿ ನೀವೇನ್ ಮಾಡಂಗಿಲ್ಲ ಅಂದ್ರೆ ಅವನಿಗೆ ರೈಟ್ ಟು ವೋಟ್ ಅನ್ನ ಕ್ಯಾನ್ಸಲ್ ಮಾಡಂಗಿಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಪರ್ಸನ್ಸ್ ಹತ್ರ ಯಾವುದೇ ತರನಾದಂತ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಒರಿಜಿನಲ್ ಐಡೆಂಟಿಟಿ ಇಲ್ಲ ಅಂತ ಅವನ ನೀವು ಏನ್ ಮಾಡಕ್ಕಾಗಲ್ಲ ಅಂದ್ರೆ ಈ ಜಜ್ಮೆಂಟ್ ಇಂದ ಅಥವಾ ವೋಟಿಂಗ್ ಇಂದ ಹೊರಗಡೆ ಇಡಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಇಲ್ಲಂದ್ರೆ ಏನಾಯ್ತು, ನೀವು ಬೇರೆ ಬೇರೆ ಯಾವ್ದಾದ್ರು ಐಡೆಂಟಿಟಿ ಪ್ರೂಫ್ ಕೊಟ್ಟು ವೋಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನು ಆಪರೇಷನಲ್ ಡಿಫಿಕಲ್ಟೀಸ್ ಇದೆ ಅಂತಂದ್ರೆ, ಸೊ ನೋಡ್ರಿ ಇಲ್ಲಿರುವಂತ ಡಿಫಿಕಲ್ಟೀಸ್ ಏನೇನಪ್ಪ ಅಂದ್ರೆ, ಫಸ್ಟ್ ಆಧಾರ್ ಕಾರ್ಡ್ ಅನ್ನ ನಾವೇನಪ್ಪ ಅಂದ್ರೆ ಈ ವೋಟರ್ ಐ ಡಿ ಅಥವಾ ವೋಟರ್ಸ್ ಐಡೆಂಟಿಟಿ ಪ್ರೂಫ್ ಆಗಿ ಮಾತ್ರ ತಗೋಬಹುದು. ಅಂದ್ರೆ ಪ್ರೂಫ್ ಆಫ್ ರೆಸಿಡೆನ್ಸ್ ಅಥವಾ ಅವ್ರು ಎಲ್ಲಿದ್ದಾರೆ, ಅವ್ರ ರೆಸಿಡೆನ್ಸ್ ಎಲ್ಲಿದೆ, ಅಂದ್ರೆ ಯಾವ ಊರಿನವರು ಅಂತ ಕಂಡಿಡಿಯಕ್ ಮಾತ್ರ ನಾವೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಬಳಸ್ಕೋಬಹುದಾಗಿದೆ. ಹಾಗಾಗಿ ಆಧಾರ್ ಕಾರ್ಡ್ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಇವರು ಭಾರತೀಯ ನಾಗರಿಕರು ಅಲ್ವಾ ಅಥವಾ ಭಾರತೀಯ ನಾಗರಿಕತೆ ಬಗ್ಗೆ ಹೇಳಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಈ ಆಧಾರ್ ವೆರಿಫಿಕೇಶನ್ ಇಂದ ಏನಪ್ಪ ಅಂದ್ರೆ ಈ ಡಿ ಡ್ಯೂಪ್ಲಿಕೇಶನ್ ಅನ್ನ ಟ್ರ್ಯಾಕ್ ಮಾಡಬಹುದು. ಆದ್ರೆ ಒಬ್ಬ ವ್ಯಕ್ತಿ ಭಾರತೀಯ ನಾಗರಿಕರು ಹೌದು ಅಲ್ಲದನ್ನ ಟ್ರ್ಯಾಕ್ ಮಾಡಕ್ಕೆ ಇಲ್ಲಿ ಆಪರೇಷನಲ್ ಡಿಫಿಕಲ್ಟೀಸ್ ಇದೆ ಅಥವಾ ಚಾನ್ಸ್ ಇಲ್ಲ ಅಂತ ಇಲ್ಲಿ ಈ ಆಧಾರ್ ಹೇಳ್ತಿದ್ದಾರೆ. ಸೊ ನೋಡ್ರಿ ಸೆಕೆಂಡ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ಸೆಕೆಂಡ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಎರರ್ಸ್ ನೋಡ್ರಿ, ಫಾರ್ ಎರರ್ಸ್ ಯಾರ ಪ್ರಕಾರಪ್ಪ ಅಂದ್ರೆ ಈ ಆಧಾರ್ ಕಾರ್ಡ್ ಅನ್ನ ಯಾರು ಕೊಡ್ತಾರಲ್ಲ ಯುನಿಟ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಪ್ರಕಾರನೇ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಇಂದ ಎರರ್ ಎಷ್ಟಿದೆಯಪ್ಪ ಅಂದ್ರೆ 12% ಎರರ್ ರೇಟ್ ಇದೆ. ಇದರಿಂದ ಏನಂದ್ರೆ ಒಬ್ಬ ವ್ಯಕ್ತಿ ತನ್ನ ಬಯೋಮೆಟ್ರಿಕ್ಸ್ ಅನ್ನು ಕೊಟ್ಟರು ಕೂಡ ಅಲ್ಲಿ ಐಡೆಂಟಿಫೈ ಆಗ್ಲಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಅವನ ಬೇಸಿಕ್ ರೈಟ್ ಅನ್ನ ಡಿನೈ ಮಾಡ್ದಂಗ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನೋಡ್ರಿ ಪುಟ್ಟಸ್ವಾಮಿ ಜಜ್ಮೆಂಟ್ ಅಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಈಗ ಆಧಾರ್ ಬೇಸ್ಡ್ ಬೆನಿಫಿಟ್ಸ್ ಅನ್ನ ನಿಮಗೆ ಕೊಡಕ್ಕಾಗಲಿಲ್ಲ ಅಥವಾ ಆಧಾರ್ ಅಥೆಂಟಿಕೇಶನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ
ಅಂತ ವ್ಯಕ್ತಿಗೆ ಬೇಸಿಕ್ ಫೆಸಿಲಿಟೀಸ್ ನ ನೀವು ಡಿನೈ ಮಾಡಬಾರದು ಅಂತ ಹೇಳಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಎಷ್ಟೋ ಜನ ರೈತರು ಇರ್ತಾರೆ ಅವರು ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಏನಪ್ಪ ಅಂದ್ರೆ ಅವರ ಫಿಂಗರ್ ಪ್ರಿಂಟ್ಸ್ ಆಲ್ಮೋಸ್ಟ್ ಹೋಗ್ಬಿಟ್ಟಿರುತ್ತೆ ಸೊ ಈಸಿಯಾಗಿ ಅವ್ರದ್ದು ಐಡೆಂಟಿಫಿಕೇಶನ್ ಆಗಲ್ಲ ಕೆಲವೊಂದು ಟೈಮ್ ಮಿಸ್ ಮ್ಯಾಚ್ ಕೂಡ ಆಗುತ್ತೆ ಅವಾಗ ಅವ್ರಿಗೆ ನೀವು ಬೇಸಿಕ್ ಪ್ರೋಗ್ರಾಮ್ಸ್ ಅಥವಾ ಫೆಸಿಲಿಟೀಸ್ ಕೊಡ್ತೀರಾ ಫಾರ್ ಎಕ್ಸಾಂಪಲ್ ರೇಷನ್ಸ್ ಇರ್ಬೋದು ಅದರ್ ಫೆಸಿಲಿಟೀಸ್ ಇರ್ಬೋದು ಅದನ್ನ ನೀವು ನಿಲ್ಸಂಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಈ ಏನ್ ಕನ್ಸರ್ನ್ ಇದೆಯಲ್ಲ ಇದನ್ನ ಕೆ ಎಸ್ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಈ ತರ ಅಂತ ಸಿಮಿಲರ್ ಎಕ್ಸಸೈಸ್ ನ ಏನಪ್ಪ ಅಂದ್ರೆ 2015ರಲ್ಲಿ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣ ಗವರ್ಮೆಂಟ್ ತಗೊಂಡಿದ್ದು ಈ ಏನಪ್ಪ ಅಂದ್ರೆ ವೋಟರ್ ಐಡಿಗೆ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ರಿ ಅಂತ ಹೇಳಿದ್ರು ಅವಾಗ ಏನಾಗಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ 30 ಲಕ್ಷ ಜನರು ವೋಟರ್ಸ್ ಈ ವೋಟರ್ ಅಥವಾ ಎಲೆಕ್ಟ್ರಿಕಲ್ ರೋಲ್ ಇಂದ ಅಥವಾ ಎಲೆಕ್ಷನ್ ರೋಲ್ ಇಂದನೇ ಅಥವಾ ಎಲೆಕ್ಷನ್ ಕಾಲೇಜ್ ಇಂದ ಅಥವಾ ಎಲೆಕ್ಟ್ರೋಲ್ ಕಾಲೇಜ್ ಇಂದನೇ ಹೊರಗಡೆ ಇದ್ರು ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರೇ ಬರಲಿಲ್ಲ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಏನ್ ಮಾಡತ್ತಂದ್ರೆ ಅವ್ರ ಪೆಟಿಷನ್ಸ್ ಹಾಕ್ತಾಗ ಈ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದನ್ನ ಅವರು ತಳ್ಳಿ ಹಾಕ್ತಾರೆ ಜೊತೆಗೆ ಈ 30 ಲಕ್ಷ ಜನರಿಗೆ ಏನಪ್ಪ ಅಂದ್ರೆ ವೋಟ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಈಗ ಲಾಸ್ಟ್ಲಿ ಏನಪ್ಪ ಅಂದ್ರೆ ಸಿವಿಲ್ ಸೊಸೈಟಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಏನ್ ಹೈಲೈಟ್ ಕನ್ಸರ್ನ್ ಅನ್ನ ತೋರ್ತಿದಾರೆ ಅಂದ್ರೆ ನೋಡ್ರಿ ಒಬ್ಬರಿಗೆ ಆಧಾರ್ ಕಾರ್ಡ್ ಮತ್ತೆ ಎಲೆಕ್ಷನ್ ಡಾಟಾ ಲೀಕ್ ಸಿಕ್ಬಿಟ್ರೆ ಆ ಪ್ರದೇಶದಲ್ಲಿರುವ ಡೆಮೊಗ್ರಾಫಿಕ್ ಅಂದ್ರೆ ಜನಸಂಖ್ಯೆ ಯಾವ ತರ ಆಗಿದೆ ಜನರು ಯಾವ ತರ ಆಗಿದೆ ಅಂತ ಗೊತ್ತಾಗುತ್ತೆ ಏನೇ ವೈಲೆನ್ಸ್ ಆದ್ರೂ ಅಥವಾ ಯಾವುದೇ ತರ ಅಂತ ತಪ್ಪುಗಳಾಗ್ಲಿ ಗೊತ್ತಾ ಏನೇ ಆದ್ರೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ತುಂಬಾ ಸರ್ವಿಲೆನ್ಸ್ ಅನ್ನ ಮಾಡ್ತಾರೆ ಹಾಗಾಗಿ ಆ ವ್ಯಕ್ತಿಗಳಿಗೆ ಅಥವಾ ಆ ಸೊಸೈಟಿಗೆ ಇರುವಂತ ರೈಟ್ ಟು ಪ್ರೈವಸಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನ್ ಮಾಡ್ಬೋದು ಅಂದ್ರೆ ಸೊ ನೋಡ್ರಿ ಸುಪ್ರೀಂ ಕೋರ್ಟ್ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಏನಂದ್ರೆ ಆಧಾರ್ ಕಾರ್ಡ್ ಅನ್ನು ನೀವು ಲಿಂಕ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅದು ಯಾವುದೇ ತರನಾಗಿ ನಿಮ್ಮ ರೈಟ್ ಟು ಪ್ರೈವಸಿಗೆ ಎಫೆಕ್ಟ್ ಅನ್ನ ಮಾಡಲ್ಲ ಇಲ್ಲಿ ಕೆಲವೊಂದಿಷ್ಟು ಯೋಜನೆಗಳಿಗೆ ಅಥವಾ ಸಮಸ್ಯೆಗಳಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ಬಟ್ ಏನಂದ್ರೆ ಆ ತರನಾಗಿ ಡಾಟಾ ತಗೊಂಡ ಮೇಲೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದವರು ಕೂಡ ಏನಪ್ಪ ಅಂದ್ರೆ ಆ ಡಾಟಾ ಲೀಕ್ ಆಗದೆ ಇರಂಗೆ ಕೆಲವೊಂದಿಷ್ಟು ಜಡ್ಜ್ಮೆಂಟ್ ಕಾನೂನುಗಳನ್ನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ತುಂಬಾ ಮುಖ್ಯವಾದ ಯೋಜನೆಗಳಿಗೆ ಆಧಾರ್ ಕಾರ್ಡ್ ಅನ್ನ ಕೇಳಿದ್ರೆ ನೀವು ಆಧಾರ್ ಲಿಂಕ್ ಅನ್ನ ಮಾಡಬೇಕಾಗುತ್ತೆ ಅದರಿಂದ ನಿಮ್ಮ ರೈಟ್ ಟು ಪ್ರೈವಸಿಗೆ ಯಾವುದೇ ತರನ ಅಂತ ಎಫೆಕ್ಟ್ ಆಗಲ್ಲ ಈ ತರದ ಡಾಟಾ ಲೀಕ್ ಆಗದಂಗೆ ಆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದವರು ಏನಪ್ಪ ಅಂದ್ರೆ ಕಾನೂನುಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ವೇ ಫಾರ್ವರ್ಡ್ ಏನು ಮುಂದಿನ ಹಾದಿ ಏನಂದ್ರೆ ಸೊ ನೋಡ್ರಿ ಕೆಲವೊಂದಿಷ್ಟು ಸೊಸೈಟೀಸ್ ಆಗ್ಲಿ ಏನಪ್ಪ ಅಂದ್ರೆ ಈ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದ್ರ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ನ ಫೈಲ್ ಮಾಡಿದ್ದಾರೆ ರೈಟ್ ಟು ಪ್ರೈವಸಿ ಇಟ್ಕೊಂಡು ಬಟ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಈ ಕೇಸನ್ನ ಡೆಲ್ಲಿ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಈ ಟೈಮ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ 6B ಫಾರ್ಮ್ ಏನಿದೆಯಲ್ಲ ಇದು ಮ್ಯಾಂಡೇಟರಿ ಅಲ್ಲ ಇದೇನಪ್ಪ ಅಂದ್ರೆ ವಾಲಂಟರಿ ಆಗಿದೆ ಯಾರು ಬೇಕಾದ್ರೂ ಇದನ್ನ ಡಾಟಾವನ್ನ ಕೊಡಬಹುದು ಅಂತ ಕ್ಲಾರಿಫಿಕೇಶನ್ಸ್ ನ ಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಸೊ ನೆಕ್ಸ್ಟ್ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಪಿನ್ ಆಟ್ 50 ಇಯರ್ಸ್ ಅಂದ್ರೆ ಪಿನ್ ಕೋಡ್ ಏನ್ ಬಂದಿದೆ 6 ಡಿಜಿಟ್ಸ್ ಅದು ಬಂದು ಇವತ್ತಿಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 50 ಇಯರ್ಸ್ ಆಗುತ್ತೆ ಅದ್ರ ಬಗ್ಗೆನೆ ಇಲ್ಲಿ ಆ ತರ ಏನಪ್ಪ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ ದ ಸಿಸ್ಟಮ್ ಆಫ್ ಪೋಸ್ಟಲ್ ಕೋಡ್ ಮೇ ನಾಟ್ ಬಿ ಆಪರೇಷನಲಿ ರೆಲೆವೆಂಟ್ ಇನ್ ದ ನ್ಯೂ ರೋಲ್ಸ್ ಆಫ್ ಪೋಸ್ಟ್ ಆಫೀಸ್ ಅಂದ್ರೆ ಹಳೆ ಪೋಸ್ಟ್ ಕೋಡ್ ಏನಿದೆಯಲ್ಲ ಈಗಿರುವಂತ ಸಿಸ್ಟಮ್ ಗೆ ಅದು ಮೇ ನಾಟ್ ಬಿ ಆಪರೇಷನಲ್ ಅಂತ ಹೇಳಿದ್ದಾರೆ ಇಂಡಿಯಾ ನೋಡ್ರಿ ಪೋಸ್ಟ್ ಅನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡತ್ತಂದ್ರೆ ಆಗಸ್ಟ್ 15, 1972ರಿಂದ ಏನಪ್ಪ ಅಂದ್ರೆ ಅದರ ಸಿಲ್ವರ್ ಜುಬ್ಲಿಗೋಸ್ಕರ ಏನಪ್ಪ ಅಂದ್ರೆ 6 ಡಿಜಿಟ್ ನ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅನ್ನ ಕೊಡ್ತಾರೆ ಈಗ ನಾವೇನ್ ಪಿನ್ ಕೋಡ್ ಅಂತ ಕರಿತೀವಲ್ಲ ಅದೇನಪ್ಪ ಅಂದ್ರೆ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅನ್ನ ಕೊಡ್ತಾರೆ ಸೊ ಇಲ್ಲಿ ಐಡಿಯಾ ಏನಿರುತ್ತಪ್ಪ ಅಂದ್ರೆ ಪ್ರತಿಯೊಂದು ಫಿಸಿಕಲ್ ಅಡ್ರೆಸ್ಗೂ ಯುನಿಕ್ ಐಡೆಂಟಿಟಿನ ಕೊಡೋಣ ಕೊಟ್ಟು ಏನ್ ಮಾಡೋಣ ಅಂದ್ರೆ ಈ ಡೆಲಿವರಿ ಏನಿದೆಯಲ್ಲ ಅದನ್ನ ತುಂಬಾ ಬೇಗ ಮಾಡೋಣ ಅಂತ ಈ ಕೋಡ್ ಅನ್ನ ಕೊಡ್ತಾರೆ ಈ ಕೋಡ್ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ಚಾಲೆಂಜಸ್ ಕೂಡ ಏನಪ್ಪ ಅಂದ್ರೆ ಸರ್ಪಾಸ್ ಮಾಡಿ ಈ ಅಕ್ಯುರೇಟ್ ಆಗಿ ಅಡ್ರೆಸ್ ಅನ್ನ ಟ್ರ್ಯಾಕ್ ಮಾಡಿ ಬೇಗ ಏನ್ ಮಾಡತ್ತಪ್ಪ ಅಂದ್ರೆ ಡೆಲಿವರಿ ಮಾಡುತ್ತೆ ಹಾಗಾದ್ರೆ ಈಗ ಏನಪ್ಪ ಅಂದ್ರೆ ಈ ಕೋಡ್ ಬಂದು ಆಲ್ಮೋಸ್ಟ್ 50 ವರ್ಷ ಆಯ್ತು ಈಗಿದ್ದು ರಿಲೆವೆಂಟ್ ಇದೆಯಾ ಅಂತ ಅವರು ಕೇಳ್ತಿದ್ದಾರೆ ಪೋಸ್ಟ್ ಕೋಡ್ ನ ನೋಡ್ರಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರನ ಕರೀತಾರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಪೋಸ್ಟ್ ಕೋಡ್ ಅಂತ ಕರೆದ್ರೆ ಇನ್ ಕೆಲವೊಂದಿಷ್ಟು ದೇಶಗಳಲ್ಲಿ ಜಿಪ್ ಕೋಡ್ ಅಂತ ಕರೀತಾರೆ ಇವು ನೋಡ್ರಿ ಆಲ್ಫಾ ನ್ಯೂಮರಿಕಲ್ ಅಂದ್ರೆ ಕೆಲವೊಂದು ಟೈಮ್ ABCD ಬಂದು ನೆಕ್ಸ್ಟ್ ನಂಬರ್ಸ್ ಬರುತ್ತೆ ಅಥವಾ ನಂಬರ್ಸ್ ಕಂಟಿನ್ಯೂ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಪರ್ಪಸ್ ಅಥವಾ ಉದ್ದೇಶ ಏನಪ್ಪ ಅಂದ್ರೆ ಬೇಗ ಈಸಿಯಾಗಿ ಐಡೆಂಟಿಫಿಕೇಶನ್ಸ್ ಮಾಡೋದು ಮತ್ತೆ ಈಗ ನೋಡ್ರಿ ಒಂದ್ ಕಡೆ ಕೆಲವೊಂದಿಷ್ಟು ಪೋಸ್ಟ್ ಬಂದು ಇಲ್ಲಿ ಕೂತಾಗ ಅಥವಾ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ನಮ್ಮ ಹತ್ತಿರದ ಪೋಸ್ಟ್ ಬಾಕ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಅಡ್ರೆಸ್ ಹೋಗುವಂತ ಪೋಸ್ಟಲ್ ಕಾರ್ಡ್ಸ್ ಬಂದಿರುತ್ತೆ ಅದನ್ನ ಯಾವ ತರನಾಗಿ ನೀವು ವಿಭಾಗಿಸಿ ಮುಂದೆ ಕಳಿಸ್ಬೇಕಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಈ ಪೋಸ್ಟಲ್ ಕೋಡ್ ಅನ್ನ ತಂದಿದೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಕೋಡ್ ಅನ್ನ ಬೇರೆ ಬೇರೆ ದೇಶದವರು ಯಾವಾಗ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂದ್ರೆ
ಜರ್ಮನಿ ನೋಡ್ರಿ 1944ರಲ್ಲಿ ಅಡಾಪ್ಟ್ ಮಾಡಿದ್ರೆ, ಸಿಂಗಾಪುರ್ 1950ರಲ್ಲಿ ಅಡಾಪ್ಟ್ ಅನ್ನು ಮಾಡ್ಕೊಳ್ಳುತ್ತೆ, ಅರ್ಜೆಂಟೈನಾ 1958ರಲ್ಲಿ, ಯುಎಸ್ 1969, ಸ್ವಿಟ್ಜರ್ಲೆಂಡ್ 64, ಇಂಡಿಯಾ 72 ಮತ್ತೆ ಯುಕೆ 74ರಲ್ಲಿ ಏನಪ್ಪ ಅಂದ್ರೆ ಪೋಸ್ಟ್ ಕೋಡ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನೋಡ್ರಿ ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅವಾಗ ಏನಪ್ಪ ಅಂದ್ರೆ ಸಾರ್ಟಿಂಗ್ ಮಷಿನ್ಸ್ ಬಂದಿರುತ್ತೆ. ಸಾರ್ಟಿಂಗ್ ಮಷಿನ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ಪೋಸ್ಟ್ ಬೂತಿಗೆ ಕೆಲವೊಂದಿಷ್ಟು ಲೆಟರ್ಸ್ ಬಂದಿರುತ್ತೆ, ಇದನ್ನ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆ ಬೇರೆ ತರನಾಗಿ ಇದನ್ನ ವಿಭಾಗಿಸ್ಬೇಕು. ಅಂದ್ರೆ ಈಗ ಈಗ ನಾವು ಧಾರವಾಡದಲ್ಲಿ ಇದೀವಿ ಅಂತ ತಿಳ್ಕೊರಿ, ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಲೆಟರ್ಸ್ ನ ಒಂದ್ ಕಡೆ ವಿಭಾಗ ಮಾಡಿದ್ರೆ, ಮುಂಬೈಗೆ ಹೋಗೋದು ಒಂದ್ ಕಡೆ ಮಾಡ್ಬೇಕು, ಡೆಹಲಿಗೆ ಹೋಗೋದು ಲೆಟರ್ಸ್ ನ ಒಂದ್ ಕಡೆ ವಿಭಾಗ ಮಾಡ್ಬೇಕು. ಈ ತರನಾಗಿ ಸಾರ್ಟಿಂಗ್ ಮಷಿನ್ಸ್ ನ ಮಾಡಕ್ಕೆ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ 1960ರಲ್ಲಿ ಸಾರ್ಟಿಂಗ್ ಮಷಿನ್ಸ್ ಅನ್ನ ತಂದ್ರು. ಸಾರ್ಟ್ ಅಂದ್ರೆ ಬೇರೆ ಬೇರೆ ತರನಾಗಿ ವಿಂಗಡಿಸುವುದು ಅಥವಾ ವಿಭಾಗಿಸುವುದು ಅಂತ ನಾವು ಕರಿತೀವಿ. ಬಟ್ ಏನ್ ಸಮಸ್ಯೆ ಬಂತಪ್ಪ ಅಂದ್ರೆ, ಈಗ ಯಾರಾದ್ರೂ ಕೈಯಿಂದ ಬರ್ತಿದ್ರೆ, ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್ಸ್ ಇದ್ರೆ ಅಲ್ಲಿ ಸಾರ್ಟಿಂಗ್ ಮಷಿನ್ಸ್ ಏನಪ್ಪಾ ಅಂದ್ರೆ ಅದನ್ನ ಓದಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಪೋಸ್ಟ್ ಆಫೀಸ್ ಕೋಡ್ ಅನ್ನ ತಗೊಂಬಂದ್ರು ಅಥವಾ ಪೋಸ್ಟಲ್ ಕೋಡ್ ಅನ್ನ ತಗೊಂಬಂದ್ರು. ಸೊ ನೋಡ್ರಿ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಪ್ರಕಾರ ಏನಪ್ಪಾ ಅಂದ್ರೆ, ಈ ಜಗತ್ತಿನ ಆಲ್ರೆಡಿ 160 ಕಂಟ್ರಿಗಳಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇಶದವರು ಈ ಪೋಸ್ಟಲ್ ಕೋಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಈ ಪೋಸ್ಟಲ್ ಕೋಡ್ ಬಂದ್ಮೇಲೆ ಏನಪ್ಪಾ ಅಂದ್ರೆ ನಮ್ಮ ಪೋಸ್ಟ್ ಅನ್ನ ಕಳಿಸೋ ತುಂಬಾ ಸ್ಪೀಡ್ ಆಗಿದೆ ಅಥವಾ ಸಾರ್ಟಿಂಗ್ ಮಾಡೋ ಸ್ಪೀಡ್ ಆಗಿದೆ ಅಂದ್ರೆ, ಸೊ ನೋಡ್ರಿ ಪೋಸ್ಟ್ ಕೋಡ್ ಬಂದ್ಮೇಲೆ ಏನಪ್ಪಾ ಅಂದ್ರೆ ರೆವಲ್ಯೂಷನ್ ಸಿಸ್ಟಮ್ ಇದೆ. ಯಾಕಂದ್ರೆ ಮುಂಚೆ ನಮಗೆ ಅಷ್ಟು ಈಸಿಯಾಗಿ ಪೋಸ್ಟ್ ಅನ್ನ ಕಳ್ಸಕ್ ಆಗ್ತಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಪೋಸ್ಟ್ ಕೋಡ್ ಎಷ್ಟು ಸಕ್ಸಸ್ ಆಯ್ತಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಪೋಸ್ಟ್ ಕೋಡ್ ಬಂದು 5 ದಶಕಗಳು ಕಳೆದ್ರು ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜನ ತಮ್ಮ ಮೇಲ್ ಐಡಿಗೆ ಈ ಪಿನ್ ಕೋಡ್ ಅನ್ನ ಬರೆಯಲ್ಲ, ಪೋಸ್ಟಲ್ ಇಂಡಕ್ಷನ್ ನಂಬರ್ ಏನ್ ಇರುತ್ತಲ್ಲ ಅದನ್ನ ಬರೆಯಲ್ಲ ನೋಡ್ರಿ. ಅದಕ್ಕೋಸ್ಕರ ಸರ್ಕಾರದವರು ಏನ್ ಮಾಡಿದ್ರು ಅಂದ್ರೆ ನಾಗರಿಕರಿಗೆ ಎಜುಕೇಟ್ ಮಾಡಿದ್ರು, ಅಂದ್ರೆ ಯಾವ ತರನಾಗಿ ನೀವು ಪೋಸ್ಟ್ ಕೋಡ್ ಅನ್ನ ಬರಿಬೇಕು, ಪಿನ್ ಅಡ್ರೆಸ್ ಅನ್ನ ಯಾಕೆ ಕೊಡಬೇಕು ಅಂತ. ಇದರಿಂದ ಏನಾಯ್ತಪ್ಪ ಅಂದ್ರೆ ಸ್ಮಾಲ್ ಎಕ್ಸ್ಟೆಂಟ್ ವರೆಗೂ ಅವರು ಸಕ್ಸಸ್ ಆದ್ರು. ಬಟ್ ಏನಪ್ಪಾ ಅಂದ್ರೆ ಕಳೆದ ದಶಕದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಗೊತ್ತಾಯ್ತು, ಈ ಗವರ್ಮೆಂಟ್ ಆಫೀಸಸ್ ಮತ್ತೆ ಯಾರ್ಯಾರು ಬಿಲ್ಲಿಂಗ್ ಅನ್ನ ಮಾಡ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಇದರಲ್ಲಿ ಬಿಗ್ಗೆಸ್ಟ್ ಕಲ್ಪ್ರಿಟ್ಸ್. ಅಂದ್ರೆ ಇವರು ತುಂಬಾ ದೊಡ್ಡ ತಪ್ಪಿಸ್ತಾರೆ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೋಡ್ ಅನ್ನ ಬರೆಯಕ್ಕೆ ಅವ್ರಿಗೆ ಹೇಳಲ್ಲ, ಹಾಗಾಗಿ ಕೋಡ್ ಮೆನ್ಷನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಆದಂತ ಡೆಲ್ಲಿ, ಬ್ಯಾಂಗ್ಳೂರ್ ಮತ್ತೆ ಕೋಲ್ಕತ್ತಾ ಇರ್ಬೋದು, ಅಲ್ಲೇನಪ್ಪ ಅಂದ್ರೆ ಈ ಸಾರ್ಟಿಂಗ್ ವರ್ಕ್ ಅನ್ನ ಯಾವ ತರನಾಗ ಮಾಡ್ತಾರೆ, ವಿಂಗಡಿಸೋದು ಯಾವ ತರನಾಗ ಮಾಡ್ತಾರೆ ಅಂದ್ರೆ ಮಷಿನ್ಸ್ ಇಂದ ಮಾಡ್ತಾರೆ. ಈಗ ಪಿನ್ ಕೋಡ್ ಇಲ್ಲದ ಯಾವ್ದಾದ್ರು ಕೋಡ್ ಬಂದ್ರೆ ಅದನ್ನ ಸಪರೇಟ್ ಆಗಿ ಸಾರ್ಟಿಂಗ್ ಮಾಡಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಅದು ತುಂಬಾ ಡಿಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಪಿನ್ ಕೋಡ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಗವರ್ಮೆಂಟ್ ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ಇನಿಷಿಯೇಟಿವ್ ನ ತಗೋತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಪಿನ್ ಕೋಡ್ ನೀವೇನ್ ಕಳಿಸ್ತಿರಲ್ಲ ಅಲ್ಲಿ ಕಂಪ್ಯೂಟರ್ಲೈಸ್ಡ್ ಬಿಲ್ ಸಿಸ್ಟಮ್ ಅನ್ನ ತರ್ತಾರೆ. ಮುಂಚೆ ಏನಿತ್ತಪ್ಪ ಅಂದ್ರೆ ಮ್ಯಾನ್ಯುವಲ್ ಬಿಲ್ ಸಿಸ್ಟಮ್ ಇರೋದ್ರಿಂದ ಅಲ್ಲಿ ಯಾವುದೇ ತರನಾಗಿ ನೀವೇನಪ್ಪ ಅಂದ್ರೆ ಪಿನ್ ಕೋಡ್ ಕೊಡೋದಿರಲಿ ಪಿನ್ ಕೋಡ್ ಮೆನ್ಷನ್ ಮಾಡೋದು ಮ್ಯಾಂಡೇಟರಿ ಇಲ್ಲ. ಬಟ್ ಒಂದ್ಸರಿ ಕಂಪ್ಯೂಟರ್ಲೈಸ್ಡ್ ಬಿಲ್ ಸಿಸ್ಟಮ್ ತಂದ್ಮೇಲೆ ನೀವು ಪಿನ್ ಕೋಡ್ ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಬಿನ್ ಜನರೇಟ್ ಆಗ್ತಾನೆ ಇರಲಿಲ್ಲ. ಇದರಿಂದ ಏನಾಯ್ತಪ್ಪ ಅಂದ್ರೆ ಈ ಪ್ರಾಬ್ಲಮ್ ಏನಿತ್ತಲ್ಲ ಆ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸಾಲ್ವ್ ಆಯ್ತು. ಯಾಕಂದ್ರೆ ಈಗ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಪಿನ್ ಕೋಡ್ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಡೆಲಿವರಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ನಮ್ಮ ಪೋಸ್ಟಲ್ ಕೋಡ್ ತುಂಬಾ ಚೆನ್ನಾಗಿದೆ, ಯಾವುದೇ ಕಾಂಪಿಟೇಷನ್ಸ್ ಇಲ್ಲ ಅಂದ್ರೆ, ಸೊ ನೋಡ್ರಿ ಈಗ ಇ ಕಾಮರ್ಸ್ ಪಾರ್ಸಲ್ಸ್ ಇಂದ ತುಂಬಾ ಸ್ಟಿಫ್ ಕಾಂಪಿಟೇಷನ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಮೊಬೈಲ್ ಫೋನ್ಸ್ ಬಂದ್ಮೇಲೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಯಾರು ಕೂಡ ಏನಪ್ಪಾ ಅಂದ್ರೆ ಪತ್ರಗಳನ್ನ ಅಥವಾ ಪೋಸ್ಟ್ ಅನ್ನ ಬರಿತಾ ಇಲ್ಲ. ಮುಂಚೆ ಏನಪ್ಪಾ ಅಂದ್ರೆ ಮೊಬೈಲ್ ಫೋನ್ ಇಲ್ಲದೆ ಇರೋ ಟೈಮಲ್ಲಿ ಕಮ್ಯುನಿಕೇಶನ್ಸ್ ಮಾಡೋ ಟೈಮಲ್ಲಿ ಏನಪ್ಪಾ ಅಂದ್ರೆ ಪೋಸ್ಟ್ ಕಾರ್ಡ್ಸ್ ಅಥವಾ ಪೋಸ್ಟ್ ಅನ್ನ ಮಾಡ್ತಿದ್ರು. ಬಟ್ ಈಗ ಮೊಬೈಲ್ ಫೋನ್ ಬಂದ್ಮೇಲೆ ಯಾರು ಕೂಡ ಅಷ್ಟಾಗಿ ಯೂಸ್ ಮಾಡ್ತಿಲ್ಲ. ಈಗ ನಾವು ಪಿನ್ ಕೋಡ್ ಏನಿದೆಯಲ್ಲ ಅದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ಬೋದಪ್ಪ ಅಂದ್ರೆ ಜಸ್ಟ್ ಈ ಪಾರ್ಸಲ್ ಅಥವಾ ಕೊರಿಯರ್ಗೋಸ್ಕರ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ ತರನಾಗಿ ಪಿನ್ ಕೋಡ್ ಹೆಲ್ಪ್ ಆಗುತ್ತಂದ್ರೆ, ಒಂದು ಪೋಸ್ಟ್ ಆಫೀಸ್ ನ ಅಡ್ರೆಸ್ ಪ್ರೂಫ್ ಅಥವಾ ಒಬ್ಬ ಮನುಷ್ಯನಿಗೆ ಕಳ್ಸಕ್ಕೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಏನಪ್ಪಾ ಅಂದ್ರೆ ಡೆಲಿವರಿ ಜುರಿಡಿಕ್ಷನ್ ಅಂದ್ರೆ ಈ ಎಲ್ಲಿ ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಎಲ್ಲಾ ಪೋಸ್ಟ್ ಗಳು ಬರ್ತವೆ. ಇದಾದ್ಮೇಲೆ ಇಲ್ಲಿಂದ ಪೋಸ್ಟ್ ಏನಾಗುತ್ತಪ್ಪ ಅಂದ್ರೆ ಬಿಟ್ಸ್ ವೈಸ್ ಡಿವೈಡ್ ಆಗುತ್ತೆ. ಸೊ ಬಿಟ್ಸ್ ವೈಸ್ ಅಂದ್ರೆ ಈ ಪೋಸ್ಟ್ ಆಫೀಸ್ ಅಥವಾ ಈ ಪೋಸ್ಟ್ ಆಫೀಸ್ ಜುರಿಡಿಕ್ಷನ್ ಅಲ್ಲಿ ಎಷ್ಟೆಷ್ಟು ಬಿಟ್ ಇದೆಯಲ್ಲ ಅಲ್ಲಿ ಪ್ರತಿಯೊಬ್ಬರು ಪೋಸ್ಟ್ ಮ್ಯಾನ್ ಇರ್ತಾರೆ, ಅಲ್ಲಿ ಡಿವೈಡ್ ಆಗುತ್ತೆ. ಅದನ್ನ ಏನಪ್ಪಾ ಅಂದ್ರೆ ಮ್ಯಾನ್ಯುವಲಿ ಮಾಡ್ತಾರೆ, ಅಂದ್ರೆ ಪೋಸ್ಟ್ ಕೋಡ್ ಇರುತ್ತಲ್ಲ ಅದ್ರ ಮೂಲಕ ಮಾಡ್ತಾರೆ. ಇದಾದ್ಮೇಲೆ ಈ ಬೀಟ್ ಅಲ್ಲಿ ಪ್ರತಿಯೊಬ್ಬರು ಪೋಸ್ಟ್ ಮ್ಯಾನ್ ಏನಪ್ಪಾ ಅಂದ್ರೆ ಆ ಮೇಲ್ ಅನ್ನ ತಗೊಂಡು ಹೋಗಿ ಅಥವಾ ಪೋಸ್ಟ್ ಅನ್ನ ತಗೊಂಡು ಹೋಗಿ ಮನೆ ಮನೆಗೂ ಹಂಚ್ತಾರೆ. ಸೊ ಇದು ಮ್ಯಾನ್ಯುವಲ್ ಇರೋದ್ರಿಂದ ಟೈಮ್ ಕನ್ಸ್ಯೂಮೆನ್ಸ್ ಇದೆ. ಹಾಗಾದ್ರೆ ನಾವೇನಪ್ಪ ಅಂದ್ರೆ ಈ ಪೋಸ್ಟ್ ಕೋಡ್ ಜೊತೆಗೆ ಬಿಟ್ ಕೋಡ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಬೋದಾ? ಯಾಕಂದ್ರೆ ಇನ್ನೂ ಈಸಿಯಾಗಿ ಸಾರ್ಟ್ ಔಟ್ ಆಗುತ್ತೆ. ನೋಡ್ರಿ, ಒಂದು ಪೋಸ್ಟ್ ಆಫೀಸ್ ಕೆಳಗಡೆ ಕೆಲವೊಂದಿಷ್ಟು ಒಂದು 10-15 ಬಿಟ್ ಕೋಡ್ ಇದ್ರೆ, ಈಗ ನಾವು 1 to 10 ನಂಬರ್ಸ್ ಕೊಟ್ಬಿಟ್ರೆ, ಈಗ ಏನ್ ನಮ್ 6 ಡಿಜಿಟ್ ಇದೆಯಲ್ಲ ಅದ್ರ ಜೊತೆಗೆ 7 ನಂಬರ್ ಲಾಸ್ಟ್ ಬರೋದ್ರಿಂದ ಅದನ್ನ ಆ ಬಿಟ್ಟಿಗೆ ಸ್ಪೆಸಿಫಿಕ್ ಆಗಿ ಕಳಿಸಬಹುದು. ಇದರಿಂದ ಟೈಮ್ ಕನ್ಸ್ಯೂಮೆಂಟ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಆತರ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ಇನ್ನೂ ಒಂದೇನ್ ರೆವಲ್ಯೂಷನ್ಸ್ ಮಾಡ್ಬೇಕಪ್ಪ ಅಂದ್ರೆ ಈ ಪಾರ್ಸಲ್ ಏನ್ ಬರುತ್ತಲ್ಲ ಅದ್ರೊಳಗೆ ಏನಪ್ಪ ಅಂದ್ರೆ ಆ ಪರ್ಸನ್ ಏನ್ ಮಾಡ್ಬೇಕಂದ್ರೆ ಅದ್ರ ಪೋಸ್ಟ್ ಅಲ್ಲ ಅಡ್ರೆಸ್ ಮೇಲೆ ಅವ್ರ ಮೊಬೈಲ್ ನಂಬರ್ ಅನ್ನು ಕೂಡ ಬರೀಬೇಕಾಗತ್ತೆ. ಸೊ ಈ ಮೊಬೈಲ್ ನಂಬರ್ ಅನ್ನ ಬರೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪೋಸ್ಟ್ ಮ್ಯಾನ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಯಾವ ಟೈಮ್ ಅಲ್ಲಿ ಅವರಿಗೆ ಕನ್ವೀನಿಯನ್ಸ್ ಆಗತ್ತಲ್ಲ ಆ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಅಂದ್ರೆ ಈ ಪೋಸ್ಟ್ ಯಾರು ರಿಸೀವ್ ಮಾಡ್ತಾರಲ್ಲ ಅವ್ರು ಯಾವ ಟೈಮ್ ಕನ್ವೀನಿಯಂಟ್ ಆಗುತ್ತಲ್ಲ ಆ ಟೈಮಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಆ ಪೋಸ್ಟ್ ಅನ್ನ ಡೆಲಿವರಿ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವಿಲ್ಲಿ ಮಷಿನ್ಸ್ ನ ಯೂಸ್ ಮಾಡಬಹುದಾ ರೆಸ್ಕ್ಯೂ ಮಾಡಕಂದ್ರೆ? ಸೊ ನೋಡ್ರಿ ಈಗಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಸಾರ್ಟಿಂಗ್ ನ ಏನಂದ್ರೆ ಆಲ್ಮೋಸ್ಟ್ ಮಷಿನ್ಸೇ ಮಾಡುತ್ತೆ. ಮತ್ತೆ ಫ್ಲಾಟ್ ಸಾರ್ಟಿಂಗ್ ಮಷಿನ್ಸ್ ಮಾಡೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ ಈ ಟ್ರೊಮೆಂಡಸ್ ಕೆಪಾಸಿಟಿನ ಯೂಸ್ ಮಾಡಬಹುದು. ನಾನು ಆಗ್ಲೇ ಹೇಳ್ದಂಗೆ ಮ್ಯಾನ್ಯಲಿ ಸಾರ್ಟ್ ಔಟ್ ಮಾಡೋದ್ರಿಂದ ತುಂಬಾ ಟೈಮ್ ಕನ್ಸಂಪ್ಷನ್ ಇರುತ್ತೆ, ಅದೇ ನೀವು ಮಷಿನ್ಸ್ ಮೂಲಕ ಮಾಡೋದ್ರಿಂದ ನಿಮ್ಗೆ ಬೇಗ ಅಕ್ಯುರೇಟ್ ಆಗಿ ಸಿಗೋದ್ರಿಂದ ಡೆಲಿವರಿ ಏನ ಮಾಡಬಹುದಪ್ಪ ಅಂದ್ರೆ ತುಂಬಾ ಈಸಿಯಾಗಿ ಅಥವಾ ಬಹಳಷ್ಟು ಬೇಗ ಮಾಡಬಹುದು. ಇದರಿಂದ ಏನಪ್ಪ ಅಂದ್ರೆ ನಾವು ಎಫೆಕ್ಟಿವ್ ಮಾತ್ರ ಆಗಲ್ಲ, ಜೊತೆಗೆ ಏನಾಗ್ತೀವಿ ಅಂದ್ರೆ ತುಂಬಾ ಪಾಪ್ಯುಲರ್ ಆಗ್ತೀವಿ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಅಮೆಝಾನ್ ದವರು ಪ್ರೈಮ್ ಅಂತ ಮಾಡಿದ್ದಾರೆ. ಯಾಕೆ ಪ್ರೈಮ್ ಮಾಡಿದಾರೆ ಅಂದ್ರೆ ಡೆಲಿವರಿ ವಿತ್ ಇನ್ ಎ ಡೇ ಆಗೋದ್ರಿಂದ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದೇ ತರನಾಗಿ ಪೋಸ್ಟ್ ಆಫೀಸ್ ತಮ್ಮ ಡೆಲಿವರಿನ ಅಥವಾ ಡೆಲಿವರಿ ಕೆಪಾಸಿಟಿನ ಜಾಸ್ತಿ ಮಾಡ್ಬೇಕಾದ್ರೆ ಈ ಸಾರ್ಟಿಂಗ್ ಮಷಿನ್ಸ್ ನ ಇನ್ಸ್ಟಾಲ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದಿಷ್ಟು ಸಾರ್ಟಿಂಗ್ ಮಷಿನ್ಸ್ ಮತ್ತೆ ಬೇರೆ ಬೇರೆ ಹೊಸ ಹೊಸ ಟೆಕ್ನಾಲಜೀಸ್ ನ ನಾವು ಯೂಸ್ ಮಾಡೋದ್ರಿಂದ ನಾವು ಎಫೆಕ್ಟಿವ್ ಮಾತ್ರ ಆಗಲ್ಲ, ಉಳಿದಂತೆ ನಾವೇನಪ್ಪ ಅಂದ್ರೆ ಇ ಕಾಮರ್ಸ್ ಕಂಪ್ನಿಗೂ ಕೂಡ ಕಾಂಪಿಟೇಷನ್ಸ್ ನ ಕೊಡ್ತೀವಿ. ಸೊ ನೋಡ್ರಿ ಈಗ ಏನಾಗುತ್ತಂದ್ರೆ ಈಗ ಒಂದು ಪೋಸ್ಟ್ ಆಫೀಸ್ ಇಂದ ಒಂದು ಪೋಸ್ಟಲ್ ಅಡ್ರೆಸ್ ನ ಡೆಲಿವರಿ ಮಾಡ್ಬೇಕಂದ್ರೆ ಅಲ್ಲಿರುವಂತಹ ಪೋಸ್ಟ್ ಮನ್ ಸೈಕಲ್ ತಗೊಂಡು ಹೋಗ್ತಾರೆ. ಅದೇ ನಾವು ಇ ಕಾಮರ್ಸ್ ಮೂಲಕ ಡೆಲಿವರಿ ಮಾಡ್ಬೇಕಾದ್ರೆ ಅವರಿಗೆ ಒಂದು ವೆಹಿಕಲ್ ಅನ್ನ ಕೊಡಬೇಕಾಗುತ್ತೆ, ಜೊತೆಗೆ ಮೊಬೈಲ್ ರನ್ ಅನ್ನ ಕೊಡಬೇಕಾಗುತ್ತೆ, ಮೊಬೈಲ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಇದರಿಂದ ಅವ್ರೇನಂದ್ರೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡಿ ಆ ಡೆಲಿವರಿ ಸರ್ವಿಸ್ ನ ತುಂಬಾ ಬೇಗ ಮುಟ್ಟಿಸಬಹುದು. ಇದರಿಂದ ಏನಾಗತ್ತಪ್ಪ ಅಂದ್ರೆ ಪೋಸ್ಟ್ ಈಗೇನು ಮೊಬೈಲ್ ಬಂದ ಮೇಲೆ ಎಲ್ಲರೂ ಪತ್ರಗಳನ್ನ ಬರೆಯೋದು ಬಿಟ್ಟಿದಾರಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಯಾವ್ದಾದ್ರು ಬ್ಯಾಂಕ್ ನೋಟಿಸ್ ಇರ್ಬೋದು ಅಥವಾ ಸರ್ಕಾರದ ನೋಟಿಸ್ ಇರ್ಬೋದು ಅಥವಾ ಇನ್ಸೂರೆನ್ಸ್ ನೋಟಿಸ್ ಇರ್ಬೋದು, ಇವು ಮಾತ್ರ ಏನಪ್ಪ ಅಂದ್ರೆ ಪೋಸ್ಟ್ ಮೂಲಕ ಬರೋದ್ರಿಂದ ಇದು ಬಿಟ್ಟು ನಾವು ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದ್ರಿಂದ ನಾವೇನಪ್ಪ ಅಂದ್ರೆ ಈ ಪೋಸ್ಟ್ ಕೋಡ್ ಏನ್ 50 ಇಯರ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಿವಲ್ಲ ತುಂಬಾ ಎಫೆಕ್ಟಿವ್ ಆಗಿ ಅದನ್ನ ಏನಪ್ಪ ಅಂದ್ರೆ ಯುಟಿಲೈಸೇಷನ್ ಮಾಡ್ಕೋಬಹುದು ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಪೋಸ್ಟ್ ಅನ್ನ ಏನಪ್ಪ ಅಂದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಕೋಬೇಕಾದ್ರೆ ಟೆಕ್ನಾಲಜಿ ಜೊತೆ ಜೊತೆಗೆ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಯೂಸ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.